ಮತ್ತು ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಸಂಖ್ಯಾ ಜ್ಯೋತಿಷಿ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುವರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬ ವಿಶೇಷವಾಗಿ ಗುರು ಗೋಚಾರದ ಬಗ್ಗೆ ಮಾತಾಡಿದ್ದೇನೆ ಸೊ ಇವತ್ತು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೇನೆ ಸೊ ಮೇಷದಿಂದ ಹಿಡಿದು ಧನುರ್ ಲಗ್ನದವರಿಗೆ ರಾಶಿಯಿಂದ ಮತ್ತು ಲಗ್ನದಿಂದ ಹಿಡಿದು ಧನುರ್ ರಾಶಿ ಧನುರ್ ಲಗ್ನದವ್ರಿಗೆ ನಿನ್ನೆ ಪ್ರಿಡಿಕ್ಟ್ ಮಾಡಿದೆ ನಾನು ಅದರ ಜೊತೆಗೆ ಯಾರೋ ಯಾರು ಮೆಸೇಜ್ ಮಾಡಿದ್ರು ವೃಶ್ಚಿಕ ರಾಶಿಗೆ ಮತ್ತು ಲಗ್ನಕ್ಕೆ ಪರಿಹಾರ ಅಂತ ಹೇಳಿಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಸೊ ಅದನ್ನು ಇವತ್ತು ಹೇಳಿಕೊಡ್ತೀನಿ ನಿಮಗೆ ನೋಡಿ ಯಾವಾಗಲೂ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಏನಾಗುತ್ತೆ ಎಲ್ಲೊಂದು ಕಡೆ ಮಾನಸಿಕ ರೀತಿಯಲ್ಲಿ ಯಾವಾಗಲೂ ಡಿಸ್ಟರ್ಬೆನ್ಸ್ ಇರ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ಮಾನಸಿಕ ರೀತಿಯಲ್ಲಿ ನೆಮ್ಮದಿಯನ್ನು ಪಡೆಯುವುದೇ ಇಲ್ಲ ಅಂತು ಯಾವ ಎಲ್ಲೋ ಒಂದು ಕಡೆ ಏನೇ ಆದರೂ ಕೂಡ ಅದು ಕೂಡ ಅದು ಅವರ ಒಂದು ಭೂಮಿ ವಿಚಾರ ಮನೆ ವಿಚಾರ ಹಣಕಾಸಿನ ವಿಚಾರನ ಇಟ್ಕೊಂಡು ಯಾವಾಗಲೂ ಒಂದು ಚಿಂತೆಯನ್ನು ಮಾಡ್ಕೊಳ್ತಾನೆ ಇರ್ತಾರೆ ವಿಪರೀತ ಟೆನ್ಷನ್ನಲ್ಲಿ ಇರ್ತಾರೆ ಅವರು ಕೆವಲೊಮ್ಮೆ ಭಾವನೆಗಳೇ ಕಳ್ಕೊಂಡವ್ರಿಗೂ ಕೂಡ ಇರ್ತಾರೆ ಭಾವನೆಗಳೇ ಇಲ್ಲ ಏನು ಮಾಡೋಕ್ಕೆ ಗೊತ್ತಾಗೋದಿಲ್ಲ ಯಾರು ಸಪೋರ್ಟೇ ಮಾಡೋದಿಲ್ಲ ಯಾವುದು ಕೂಡ ಬೇಕಾಗಿಲ್ಲ ಯಾರಿಗೂ ನಾನೇ ಬೇಕಾಗಿಲ್ಲ ಹೀಗೆ ಒಂಟಿತನ ಕಾಡುವಂಥದ್ದು ಅದೇ ರೀತಿ ಅವ್ರಿಗೆ ಐಸೋಲೇಷನ್ ಹೆಚ್ಚಾಗಿ ರೈಟ್ ತಾನೆ ಸೊ ಅನಂತರ ಭಾವನೆಗಳೇ ಕಳ್ಕೊಂಡುವಂಥದ್ದು ಇಂಥೆಲ್ಲ ಇರ್ತದೆ ಅವರಿಗೆ ಸಮಸ್ಯೆ ಅವ್ರು ಏನು ಮಾಡಬೇಕಂದ್ರೆ ನಾನು ಹೇಳಿದರೆ ಪ್ರತಿ ಸೋಮವಾರ ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ಭೇಟಿ ಮಾಡಬೇಕಾಗುತ್ತೆ ಪ್ರತಿ ಸೋಮವಾರ ಈಶ್ವರನ ಟೆಂಪಲ್ಗೆ ಭೇಟಿ ಮಾಡಿ ಅಲ್ಲಿ ಪ್ರದಕ್ಷಿಣೆ ಹಾಕಿ ಅಲ್ಲಿ ರುದ್ರಾಭಿಷೇಕ ಕೊಡ್ತಾ ಬನ್ನಿ ಓಕೆ ಅಥವಾ ಅಲ್ಲಿ ಶಿವನಿಗೆ ಅರ್ಪಣೆ ಮಾಡಲಿಕ್ಕೆ ಯಾವುದಾದ್ರೂ ಸಿಯಾಳ ತಗೊಂಡೋಗ್ತೀರ ಇದು ಮಚ್ ಬೆಟರ್ ಅಂತ ಹೇಳ್ತೇನೆ ಆನಂತರ ಹಾಲು ಹೋಗ್ತೀರಾ ಮಚ್ ಬೇಡ ಈಗ ಇಲ್ಲಿ ತಗೊಳ್ತಾರೆ ಇಲ್ಲ ಅದನ್ನು ಅಭಿಷೇಕ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ ಬಟ್ ನೀವು ಕೊಟ್ಟು ಬರ್ಬೋದು ಅವ್ರು ತೆಗೆದುಕೊಳ್ಳೋದಾದರೆ ಪರವಾಗಿಲ್ಲ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಈ ಟೆಕ್ನಿಕನ್ನು ನೀವು ಫಾಲೋ ಮಾಡಿ ನೋಡಿದಾಗ ಬಹಳ ಒಳ್ಳೆಯ ನಿಮ್ಮ ಪಾಲಿಗೆ ಬರುವಂಥ ಸಾಧ್ಯತೆ ತೀರಾ ಜಾಸ್ತಿ ಆನಂತರ ಅಕ್ಕಿಯನ್ನು ದಾನ ಮಾಡೋದಲ್ವ ಬಿಳಿ ಅಕ್ಕಿಯನ್ನು ದಾನ ಮಾಡಿದೆ ಯಾರು ವೃಷ್ಟಿಕ ರಾಶಿ ಲಗ್ನದವರು ಬಿಳಿ ಅಕ್ಕಿಯನ್ನು ದಾನ ಮಾಡೋದು ಕೂಡ ಅದು ಕೂಡ ಸೋಮವಾರ ದಿವಸ ಅ ಮಚ್ ಬೆಟರ್ ಅಂತ ಹೇಳ್ಬೋದು ತುಂಬ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯತೆ ಉಂಟು ಭಾವನೆಗಳೇ ಇಲ್ಲದವರಿಗೆ ಭಾವನೆಗಳು ಬರುವಂಥ ಸಾಧ್ಯತೆಗಳು ಕೂಡ ತೀರಾ ತೀರ ಇದೊಂದೇ ರೆಮಿಡಿ ಮಾಡಿ ನೋಡಿ ಅಂತ ಹೇಳ್ತೇನೆ ಅಲ್ಟಿಮೇಟ್ ಆದಂಥ ರಿಸಲ್ಟ್ ನಿಮ್ಮ ಪಾಲಿಗೆ ಬರಿಗೆ ಸ್ಟಾರ್ಟ್ ಆಗಿದೆ ಅದೇ ರೀತಿ ಪ್ರತಿ ಲಗ್ನ ಪ್ರತಿ ರಾಶಿಯವರು ಕೂಡ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರ್ತದಲ್ವ ಕೆಲವರಿಗೆ ಕೆಲವಲ್ಲ ಈಗ ಇವತ್ತು ನಾವು ಮಕರ ರಾಶಿ ಮಕರ ಲಗ್ನ ಅಲ್ವಾ ಮಕರ ರಾಶಿ ಮಕರನ ಬಹಳಷ್ಟು ಬಹಳ ಜಾತಕ ಈ ಜಾತಕ ಹೇಗಿರ್ತದೆ ಮಕರ ರಾಶಿ ಮಕರ ಕೆಲವೆಲ್ಲ ಸಂಘರ್ಷಗಳನ್ನು ಎದುರಿಸ್ಕೊಂಡೇ ಬರಬೇಕಾಗುತ್ತೆ ಬಹಳಷ್ಟು ಸಂಘರ್ಷವನ್ನು ಎದುರಿಸಬೇಕಾಗುತ್ತೆ ಅಷ್ಟು ಸುಲಭದಲ್ಲಿ ನಿಮಗೆ ಗ್ರೋತ್ ಕೊಡಲಿಕ್ಕೆ ಅಂತೂ ಬಿಡೋದಿಲ್ಲ ಈ ಲಗ್ನ ಗ್ರೋತ್ ಅಂತೂ ಬರೋದಿಲ್ಲ ಯಾಕಂದರೆ ಈ ಜಾತಕಕ್ಕೆ ಅಥವಾ ಮಕರ ರಾಶಿ ಮಕರ ಲಗ್ನಕ್ಕೆ ಗುರುವಿನ ಶಾಪ ಇರುವಂಥ ಜಾತಕ ಅಥವಾ ಗುರುವಿನಿಂದ ಶಾಪ ಇರ್ತದೆ ಅದಕ್ಕೋಸ್ಕರ ಏನಾಗುತ್ತೆ ಎಲ್ಲ ಒಂದು ಕಡೆ ನಿಮಗೆ ಗ್ರೋತ್ ಬರಲಿಕ್ಕೆ ಬಿಡೋದಿಲ್ಲ ಇರಿಟೇಷನ್ ಆಗುತ್ತೆ ಮುಂದೆ ಹೋಗಲಿಕ್ಕೆಲ್ಲ ಯಾಕಂದರೆ ನಿಮ್ಮ ನಿಮ್ಮ ಜಾತಕ ನೋಡ್ಕೊಳ್ಳಿ ಮಕರ ಲಗ್ನದವರಿಗೆ ಹೆಚ್ಚಾಗಿ ಗುರು ಅಫ್ಲಿಕ್ಷನ್ನಲ್ಲೇ ಸಿಕ್ಕಿಬಿಡ್ತಾನೆ ರೈಟ್ ತಾನೆ ಅಫ್ಲಿಕ್ಷನ್ ಅಂದರೆ ಆತ ಪೀಡಿತನಾಗಿರ್ತಾನೆ ಗುರು ಪೀಡಿತನಾಗಿಯೇ ಸಿಕ್ಕಿಬಿಡ್ತಾನೆ ಕೆಲವರಿಗೆಲ್ಲ ಮಕರ ಲಗ್ನದವರಿಗೆ ಆರನೇ ಮನೆಯಲ್ಲಿ ಗುರು ಕೆಲವರಿಗೆ ಮಕರ ಲಗ್ನ ಲಗ್ನದವ್ರಿಗೆ ಅಷ್ಟಮದಲ್ಲಿ ಗುರು ಕೆಲವರಿಗೆ ಮಕರ ಲಗ್ನದವ್ರಿಗೆ ಕನ್ಯಾ ರಾಶಿಯಲ್ಲಿ ಗುರು ಇನ್ನು ಕೆಲವರಿಗೆ ವೃಶ್ಚಿಕ ರಾಶಿಯಲ್ಲಿ ಗುರು ಇನ್ನು ಕೆಲವರಿಗೆ ತೊ ಆರನೇ ಕನ್ಯಾ ರಾಶಿಯಲ್ಲಿ ಗುರು ಬಂದ ಅಥವಾ ಆರನೇ ಮನೆಯಲ್ಲಿ ಗುರು ಬಂದ ಅಥವಾ ವೃಶ್ಚಿಕ ರಾಶಿಯಲ್ಲಿ ಗುರು ಬಂದ ಅಥವಾ ಅಷ್ಟಮದಲ್ಲಿ ಗುರು ಬಂದ ಸೊ ಕೆಲವರಿಗೆಲ್ಲ ಹನ್ನೆರಡನೇ ಮನೆಯಲ್ಲಿ ಗುರು ಬಂದ ಸೊ ಈಗ ಪ್ರಾಬ್ಲಮ್ ಆಯಿತು ರೈಟ್ ತಾನೆ ಸೊ ಅದರ ಜೊತೆಗೆ ಬೇರೆ ಬೇರೆ ಕಾಂಬಿನೇಷನ್ ಬಂದು ಸೇರಿಕೊಂಡಾಗ ಗುರು ಮತ್ತು ಬುಧನ ಕಾಂಬಿನೇಷನ್ ಬಂದುಬಿಡ್ತು ಗುರು ಮತ್ತು ಶುಕ್ರನ ಕಾಂಬಿನೇಷನ್ ಬಂದುಬಿಡ್ತು ಆನಂತರ ಗುರು ಮತ್ತು ಶನಿಯ ಕಾಂಬಿನೇಷನ್ ಬಂದುಬಿಡ್ತು ಅಲ್ವಾ ಸೊ ಈ ಕಾಂಬಿನೇಷನ್ ಬಂದಾಗ ಕೂಡ ಅಲ್ವಾ ಆನಂತರ ಗುರು ಮತ್ತು ರಾಹುವಿನ ಕಾಂಬಿನೇಷನ್ ಬಂದುಬಿಡ್ತು ಹಾಗಾದರೆ ಏನಾಗುತ್ತೆ ನೋಡಿ ಮಕರ ಲಗ್ನದವರ ಜಾತಕದಲ್ಲಿ ಗುರು ಒಳ್ಳೆ ರೀತಿಯಲ್ಲಿ ಇರುವುದೇ ಇಲ್ಲ ಪ್ಲೇಸ್ಮೆಂಟ್ ಇರುವುದೇ ಇಲ್ಲ ಬೇಕಾದರೆ ಟ್ರೈ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಅಲ್ವಾ ಈಗ ಗುರು ಭಾಗ್ಯದಲ್ಲಿ ಇದ್ದರೂ ಕೂಡ ಆ ರಾಶಿ ಅಥವಾ ರಾಶಿ ಬಂದಿರುತ್ತದೆ ಅಥವಾ ವೃಷ್ಟಿ ಕನ್ಯಾ ರಾಶಿ ಬಂದಿರುತ್ತದೆ ಅದನ್ನು ನೋಡ್ಕೊಳ್ಳಿ ಅದು ಭಾಗ್ಯದಲ್ಲಿದ್ದರೆ ಇದ್ರೆ ರಾಶಿ ಮೇ ಬಿ ಬರುವಂತದ್ದು ಅಥವಾ ರಾಶಿ ಕನೆಕ್ಷನ್ ಅಲ್ಲಿಗೆ ಬಂದೇ ಬರುತ್ತೆ ಅಂತ ಒಂದು ಇಂಡಿಕೇಶನ್ ಭಾಗ್ಯದಲ್ಲಿ ಇದ್ದಾಗ ಕನ್ಯಾ ರಾಶಿನೇ ಕನ್ಯಾ ರಾಶಿಯಲ್ಲಿ ಇರ್ತಾನ ಬಟ್ ಬೇರೆ ಎಲ್ಲಿ ಆದರೂ ಬಂದಾಗ ಏನಾಗುತ್ತೆ ಮಕರ ಲಗ್ನದವರಿಗೆ ಸೊ ಕನ್ಯಾರಾಶಿ ಎಫೆಕ್ಟ್ ಅಲ್ಲಿ ಬರುವಂಥದ್ದು ಬುಧನ ಎಫೆಕ್ಟ್ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಎಲ್ಲೊಂದು ಕಡೆ ಗುರು ಮತ್ತು ಸೂರ್ಯನ ಕಾಂಬಿನೇಷನ್ ಬಂದರೂ ಕೂಡ ಒಳ್ಳೆ ಲಕ್ಷಣ ಅಂತ ಖಂಡಿತ ಅಲ್ಲ ಮಕರ ಲಗ್ನದ ಅದಕ್ಕೋಸ್ಕರ ಮಕರ ಲಗ್ನದವರಿಗೆ ಯಾವತ್ತಿದ್ರು ಕೂಡ ಗುರುವಿನ ಶಾಪ ಇದ್ದೆ ಅದಕ್ಕೋಸ್ಕರ ಲಗ್ನದವರು ಬಹಳ ಸಂಯಮಧಾರಿಗಳಾಗಬೇಕಾಗುತ್ತೆ ಗುರುವಿನ ಆರಾಧನೆ ಮಾಡಬೇಕಾಗುತ್ತೆ ಗುರುವಿನ ಪಾದ ಸ್ಪರ್ಶ ಮಾಡಬೇಕಾಗುತ್ತೆ ಯಾರು ಕಲಿಸಿಕೊಟ್ಟಿದ್ದಾರೆ ಒಂದನೇ ಕ್ಲಾಸಿಂದ ಹಿಡಿದು ನಿಮಗೆ ಡಿಗ್ರಿ ವರೆಗೆ ಯಾರು ಕಲಸಿಕೊಟ್ಟಿದ್ದಾರೆ ಆ ಗುರುಗಳನ್ನು ನೆನೆಸ್ಕೊಳ್ಬೇಕಾಗುತ್ತೆ ಅಥವಾ ಗುರುಗಳು ಅವೈಲೇಬಲ್ ಇದ್ದಾರೆ ಅವರಲ್ಲಿ ಹೋಗಿ ಆಶೀರ್ವಾದ ಪಡ್ಕೊಳ್ಬೇಕಾಗುತ್ತೆ ಅಥವಾ ನಿಮ್ಗೆ ಯಾವುದೇ ವಿದ್ಯೆಯನ್ನು ಧಾರೆ ಏರಿದವರು ಯಾರಿದ್ದಾರೆ ಅವ್ರ ಜೊತೆ ಬಹಳ ಉತ್ತಮ ಬಾಂಧವ್ಯವನ್ನು ಹೊಂದಬೇಕಾಗುತ್ತೆ ಅವರ ಬಗ್ಗೆ ಇರಿಟೇಷನ್ ಮಾಡೋದು ಕ್ರಿಟಿಸೈಸ್ ಮಾಡೋದು ಅವರನ್ನ ಏನೋ ತೊಂದರೆ ಕ್ರಿಯೇಟ್ ಮಾಡೋದು ಅವರ ಬಗ್ಗೆ ಗಾಸಿಪ್ ಹಬ್ಬಿಸೋದು ಇದೆಲ್ಲ ಮಾಡಿದಾಗ ನಿಮ್ಮ ಗುರು ಕೈಗೊಳ್ಳುತ್ತೆ ಕೊಟ್ಟು ಬಿಡ್ತಾನೆ ಆಗ ಮಕರ ಲಗ್ನದವರಿಗೆ ಗ್ರೋತ್ ಬರಲಿಕ್ಕೆ ಬಿಡುವುದಿಲ್ಲ ಮಕರ ಲಗ್ನದವರ ಸಮಸ್ಯೆ ಅದೇ ಸಮಸ್ಯೆ ಗ್ರೋತೆ ಇಲ್ಲ ಗ್ರೋತ್ ಬರುವುದಿಲ್ಲ ಗ್ರೋತ್ಗೆ ಸಂಬಂಧ ಸಮಸ್ಯೆ ಆಯಿತು ಈಗ ಅಭಿವೃದ್ಧಿನೇ ಇಲ್ಲ ಅಭಿವೃದ್ಧಿನೇ ಬರ್ತಾ ಇಲ್ಲ ಇಂತಹ ಒಂದು ಪ್ರಾಬ್ಲಮ್ ಅವರು ಹಂಡ್ರೆಡ್ ಪರ್ಸೆಂಟ್ ಎದುರಿಸ್ತಾರೆ ಅಂತ ಒಂದು ಇಂಡಿಗೆ ಅದಕ್ಕೆ ಈ ಒಂದು ನೋಡಿ ಯಾರ ಬಗ್ಗೆ ಕೂಡ ಗಾಸೀಪನ್ನ ಹರಡುವಂತಿಲ್ಲ ನೀವು ರೈಟ್ ತಾನೆ ಓಕೆ ಯಾರು ವಿದ್ಯೆ ಕಲ್ತಿದ್ದಾರೆ ಯಾರು ಇದ್ದಾರೆ ಯಾರು ಇಲ್ಲ ಸೊ ದಯವಿಟ್ಟು ಗಾಸಿಪನ್ನ ಮಾಡಲಿಕ್ಕೆ ಹೋಗಬೇಡಿ ರೈಟ್ ತಾನೆ ಅವರ ವಿದ್ಯೆ ಅವರಿಗೆ ಸಂಬಂಧಪಟ್ಟದ್ದು ಅದು ನಿಮ್ಗೆ ಏನು ಬೇಕು ನೀವೇನು ಕಲ್ತಿದ್ದೀರಾ ಅದನ್ನು ನೋಡ್ಕೊಳ್ಳಿ ಅಷ್ಟೇ ಅವರದು ಮಾಡಬೇಕಂತ ಮಾಡ್ಬೇಕಂತ ರೈಟಾ ಓಕೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ಗುರುವಿನ ಬಗ್ಗೆ ಯಾವುದೇ ಕಾರಣ ಕ್ರಿಟಿಸೈಸ್ ಮಾಡೋದು ತುಂಬಾ ಅಪಾಯಕಾರಿ ಅಂತ ಹೇಳ್ದೇನೆ ಅದು ಕೂಡ ಮಕರ ಲಗ್ನದವರಿಗಂತೂ ಅದು ಎಲ್ಲೋ ಒಂದು ಕಡೆ ಫಲವನ್ನೇ ಕೊಡದೆ ಹೋಗುವಂತ ಅದಕ್ಕೋಸ್ಕರ ಗುರುವನ್ನು ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ಗುರುವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಳಿ ಗುರು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಿ ಅಥವಾ ನೀವು ಸಾಯಿಬಾಬನ ಟೆಂಪಲ್ಗೆ ಹೋಗಿ ಅಥವಾ ನೀವು ಸ್ವಾಮಿ ಸಮರ್ಥ ಅವರ ಟೆಂಪಲ್ಗೆ ಹೋಗಿ ಓಕೆ ಪರವಾಗಿಲ್ಲ ಇದು ಒಳ್ಳೆ ರಿಸಲ್ಟ್ ಅನ್ನೋದು ಅಥವಾ ಯಾರನ್ನೋದು ಗುರು ಮಾಡಿಕೊಂಡಿದ್ರೆ ಅವರ ಸೇವೆ ಮಾಡಿ ಅವರ ಪಾದ ಸ್ಪರ್ಶ ಮಾಡಿ ಆಗ ಗುರುವಿನ ಗುರುವಿನಿಂದ ಬರತಕ್ಕಂತಹ ನೆಗೆಟಿವ್ ರಿಸಲ್ಟ್ ಕಡಿಮೆ ಆಗಿ ಪಾಸಿಟಿವ್ಗೆ ಕನ್ವರ್ಟ್ ಆಗುತ್ತೆ ಅದರ ಮುಖಾಂತರ ಏನಾಗುತ್ತೆ ಒಂದು ಕಡೆ ನಿಮ್ಮ ಲೈಫಲ್ಲಿ ಗ್ರೋತ್ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ರೈಟ್ ತಾನೆ ಓಕೆ ಮಕರಲ್ಲಿ ಅರ್ಥ ಮಾಡ್ಕೊಳ್ಬೇಕು ಮಕರ ಲಗ್ನದವ್ರು ಯಾರಾದರೂ ಇದ್ದಾರೆ ಮಕರ ರಾಶಿಯವರು ಯಾರಾದರೂ ಇದ್ದಾರೆ ಅಂದರೆ ಈ ಒಂದು ಥಿಂಗ್ಸನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೋಡಿ ಯಾವ ರೀತಿಯಾದ ರಿಸಲ್ಟನ್ನು ಲೈಫಲ್ಲಿ ನಿಮಗೆ ಪಡಿಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಓಕೆನಾ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇರ್ತವೆ ಕಂಪಲ್ಸರಿಗೆ ಇಂಥ ದಿನ ಇಂಥ ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇರ್ತೇವೆ ವಾರಕ್ಕೆ ಒಂದು ಬಾರಿ ಎರಡು ಬಾರಿ ಕಂಪಲ್ಸರಿ ಯಾರಾದರೂ ಹೋಗ್ತಾ ಇರ್ತಾರೆ ಆ ಆ ಮುಂಡ ನಮ್ಮದೆಲ್ಲ ಕೆಲಸ ಕಾರ್ಯ ನಡೀತಾನೆ ಇರ್ತದೆ ಬಟ್ ಕೆಲಸ ಒಮ್ಮೆಲೆ ಒಮ್ಮೆ ಟಪ್ಪಾಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಹಣಕಾಸು ಬರಲ್ಲ ಕೆಲಸ ಇಲ್ಲ ಹಾಗಾದ್ರೆ ನೀವು ಯಾವುದೋ ಒಂದು ರಿಚುವಲನ್ನು ಇಲ್ಲ ಕೈ ಕೊಟ್ಟು ಬಿಟ್ಟಿದ್ದೀರಾ ಅಂತ ಅರ್ಥ ಅಂದರೆ ಕೆಲವ್ರಿಗೆ ಏನಾಗುತ್ತೆ ಈಗ ಎಲ್ಲೋ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ ಓಕೆ ಆಗ ಹಣ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಹಣ ಬಂತು ಹಣ ಬಂತು ತುಂಬ ಹಣ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಈಗ ದೇವಸ್ಥಾನ ಮರೆತು ಬಿಡ್ತಾರೆ ಓಕೆ ಅಲ್ಲಿ ಹೋಗುದನ್ನೇ ಬಂದ್ ಮಾಡಿಬಿಡ್ತಾರೆ ಏ ಅಲ್ಲಿ ಹೋಗೋದಿದ್ರು ಕೂಡ ಹಣ ಅಂತೂ ಬರುತ್ತಲ್ವ ಅಲ್ಲಿ ಹೋಗಿ ಅಂತ ಪ್ರಯೋಜನ ಸೊ ನೀವೇನು ಮಾಡಿ ರ ಅದನ್ನ ನೆಗ್ಲೆಕ್ಟ್ ಮಾಡಿಬಿಡ್ತೀರಾ ಹೋಗುದನ್ನು ಬಂದ್ ಮಾಡ್ತೀರಾ ಸ್ವಲ್ಪ ಸಮಯ ನಡೆಯುತ್ತೆ ಮತ್ತೆ ನಿಮ್ಮ ಪ್ರೋಗ್ರೆಸ್ ಅನ್ನು ನಿಂತ ಹೋಗಲಿಕ್ಕೆ ಸ್ಟಾರ್ಟ್ ಆಗಿದೆ ಯಾಕೆ ಯಾಕಂದ್ರೆ ರಿಚುವಲ್ ಯಾಕೆ ಬಂದ್ ಮಾಡಿದ್ದೀನಿ ನೀವು ರೈಟ್ ಸೊ ಅದಕ್ಕೋಸ್ಕರ ನೀವು ಏನು ಮಾಡ್ಕೊಂಡು ಬರ್ತಾ ಇದೀರ ರಿಚುವಲ್ ಸೊ ಅದನ್ನು ನೀವು ಕಂಟಿನ್ಯೂ ಮಾಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತ ಖಂಡಿತ ಉಂಟು ಮಕರ ಲಗ್ನದವರೂ ವಿಶೇಷ ರೀತಿಯಲ್ಲಿ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಅಂತ ಹೇಳಿದ್ರೆ ನೋಡ್ಕೊಳ್ಳಿ ಪ್ರಯತ್ನ ಮಾಡಿ ಯಾವ ರೀತಿ ಎಲ್ಲ ಕೆಲಸ ಅಲ್ವಾ ಜಾತಕ ನೋಡಿ ಜಾತಕದಲ್ಲಿ ಏನಾಗುತ್ತೆ ನಿಮ್ಮ ದಶಾಭುಕ್ತಿ ಏನು ನಡೀತಾ ಉಂಟು ಏಜ್ ಸಿರೀಸ್ ಏನು ಉಂಟು ಯಾವ ಏಜ್ ಆಗ್ತೋ ಆ ಏಜ್ಗೆ ಸಂಬಂಧಪಟ್ಟಂತೆ ಏನು ಘಟನೆ ಘಟಿಸಬೇಕಲ್ಲೋದು ಹಂಡ್ರೆಡ್ ಪರ್ಸೆಂಟ್ ಘಟಿಸ್ತದೆ ತುಂಬಾ ಸುಲಭ ಅಂತ ಖಂಡಿತ ಅಲ್ಲ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಯಾವಾಗ ಗೋಚಾರದಲ್ಲಿ ಗೋಚಾರದಲ್ಲಿ ನೀವು ಮೇಷರಾಶಿಯನ್ನೇ ಲಗ್ನ ಮಾಡಿಕೊಂಡಾಗ ಗೋಚಾರದಲ್ಲಿ ನೋಡ್ಕೊಳ್ಳಿ ಕನ್ಯಾ ರಾಶಿಯಲ್ಲಿ ಪ್ಲಾನೆಟ್ಸ್ ಬಂದಾಗ ಕನ್ಯಾ ರಾಶಿ ಯಾವುದೇ ಪ್ಲಾನೆಟ್ಸ್ ಬಂದಾಗ ಆಗ ನಿಮಗೆ ತೊಂದರೆಗಳು ಬರ್ಬೋದು ಅಥವಾ ನಿಮಗೆ ತೊಂದರೆಗಳು ಕೇಳಲಿಕ್ಕೆ ಸಿಗ್ಬೋದು ಸರೌಂಡಿಂಗಿಂದ ಓಕೆ ವೃಷ್ಟಿಕ ರಾಶಿಗೆ ಪ್ಲಾನೆಟ್ಸ್ ಬಂದಾಗ ಅಲ್ಲಿ ಕೂಡ ತೊಂದರೆಗಳು ಕೇಳಲಿಕ್ಕೆ ಸಿಗ್ತವೆ ಸೊ ಈ ಎರಡು ರಾಶಿ ವೆರಿ ಡೇಂಜರ್ ರಾಶಿ ಅಂತ ಹೇಳ್ತೀವಿ ತುಂಬ ಡೇಂಜರ್ ರಾಶಿ ಈಗ ನೋಡಿ ಈಗೇನಾಗುತ್ತೆ ವೃಷ್ಟಿಕ ರಾಶಿಯಲ್ಲಿ ಕೇತು ಸೂರ್ಯ ಬುಧ ಮೂವರು ಈಗ ಅಲ್ಲಿಂದ ಟ್ರಾವೆಲ್ ಮಾಡ್ತಾ ಇದ್ದಾರೆ ರೈಟ್ ತಾನೇ ಮೂರೇ ವೃಶ್ಚಿಕ ರಾಶಿ ಅಂದ್ರೇನು ಹಿನ್ನಡೆಯನ್ನು ಕೊಡುವಂಥದ್ದು ಡೆಪ್ತ್ ಲೆವೆಲ್ ಅದು ನಿಮಗೆ ಒಂಥರ ಇನ್ಸಲ್ಟ್ ಮಾಡುವಂಥದ್ದು ನಿಮ್ಮ ಮರ್ಯಾದೆ ಎಲ್ಲ ಎಲ್ಲವಾದರೂ ಹಾಗಾದರೆ ಅಲ್ಲಿ ಸೂರ್ಯ ಇದ್ದಾನೆ ಬುಧ ಇದ್ದಾನೆ ಅಂದಾಗ ಯಾರೆಲ್ಲ ವೈದ್ಯಕೀಯ ರಂಗದಲ್ಲಿದ್ದಾರೆ ಯಾರೆಲ್ಲ ದೊಡ್ಡ ಮಟ್ಟಿಗೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಆ ಬುಕ್ ಸೇಲರ್ಸ್ ಎಲ್ಲ ಇದ್ದಾರೆ ರೈತನೇ ಅವರಿಗೆಲ್ಲ ಇನ್ಸಲ್ಟ್ ಆಗುತ್ತೆ ಇರಿಟೇಷನ್ ಆಗುತ್ತೆ ಕಿರಿಕಿರಿ ಆಗುತ್ತೆ ಯಾರಾದರೂ ಇನ್ಸಲ್ಟ್ ಮಾಡ್ತಾರೆ ಅಥವಾ ಅವರ ಅವರ ಅವ್ರು ಮಾಡುವಂಥ ಕೆಲಸ ಕಾರ್ಯಗಳನ್ನು ಹಿಡಿದು ಅದರ ಮುಖಾಂತರ ಇನ್ಸಲ್ಟ್ ಆಗ್ಬೋದು ಅವ್ರಿಗೆ ಇನ್ಸಲ್ಟ್ ಆಗೋದಂತ ಪಕ್ಕ ಕೇಳಲಿಕ್ಕಂತೂ ಸಿಗುತ್ತೆ ನಿಮಗೆ ಇನ್ನೂ ಹದಿನೈದನೇ ತಾರೀಕಿನವರೆಗೆ ಗು ಸೂರ್ಯ ಮಹಾರಾಜ್ ಅಲ್ಲೇ ಇರ್ತಾನೆ ಆಗ ಗೊತ್ತಾಗುತ್ತೆ ನಿಮಗೆ ಏನಂತ ಕೇತು ಕೂಡ ಜೊತೆಗೆ ಇರ್ತಾನೆ ಕೇತು ಬಂದಾಗ ಮತ್ತೆ ಹೊಟ್ಟೋಗ್ತಿಗೆ ಅದಕ್ಕೋಸ್ಕರ ಯಾರೆಲ್ಲ ವೈದ್ಯಕೀಯ ರಂಗದಲ್ಲಿದ್ದಾರೆ ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀರ ಅವರು ಯಾರೆಲ್ಲ ಬುಕ್ ಸೇಲ್ ಅಂಗಡಿನ ಇಟ್ಕೊಂಡಿದ್ರೆ ಯಾರೆಲ್ಲ ತುಂಬ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತೀರಾ ಅವರೆಲ್ಲ ತಮ್ಮ ಮಾತಿನಲ್ಲಿ ಕೃತಿಯಲ್ಲಿ ಬಹಳ ಜಾಗೃತರಾಗಿರಬೇಕಾಗುತ್ತೆ ಬರುವ ಹದಿನೈದನೇ ತಾರೀಕಿನವರೆಗೆ ರೈಟಾ ಇಲ್ಲ ಅಂದರೆ ನಿಮಗೆ ಕೇಳಲಿಕ್ಕೆ ಸಿಗುತ್ತೆ ಅಲ್ಲಿ ಹಾಗೆ ಆಯಿತು ಆ ಡಾಕ್ಟ್ರಿಗೆ ಹೀಗೆ ಆಯಿತು ಈ ಡಾಕ್ಟ್ರು ಹೀಗೆ ಮಾಡಿದೆ ಆ ಮ್ಯಾನ್ ಹೀಗೆ ಇದೆಲ್ಲ ಕೇಳಲಿಕ್ಕೆ ಸಿಗುತ್ತೆ ನಿಮಗೆ ಯಾಕಂದರೆ ಒಂದು ಅಲ್ಲಿ ಜರ್ನಿ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಏನು ಅದು ನಿಮ್ಮ ಪಾಲಿಗೆ ಕೇಳಲಿಕ್ಕೆ ಸಿಗ್ತವೆ ಅಥವಾ ನಿಮಗೇ ಆ ಘಟನೆ ಘಟಿಸುವುದು ನೀವೇ ಅದರಲ್ಲಿ ಒಬ್ಬರಾದರೆ ಆ ಘಟನೆ ನಿಮಗೆ ಕೂಡ ಘಟಿಸುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ದೇನೆ ಕೇರ್ಫುಲ್ ಆಗಿರ್ಬೋದು ಅರ್ಥ ಆಗುತ್ತೆ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೋಸ್ಕರ ಪ್ಲಾ ಪ್ಲಾನೆಟರಿ ಪೊಸಿಷನ್ ಎಲ್ಲೆಲ್ಲ ಹೋಗ್ತಾ ಉಂಟು ಅದನ್ನು ನೋಡಿಕೊಂಡು ನೀವು ಸ್ವಲ್ಪ ಜಡ್ಜ್ ಮಾಡಿದರೆ ಈಗ ನಿಮಗೆ ಏನೋ ಬಿಸ್ನೆಸ್ ಇದ್ದಾರೆ ಹಾಗಾದರೆ ನಿಮಗೆ ಯಾವಾಗಲೂ ಕೂಡ ಬುಧನನ್ನು ನೋಡ್ಕೊಳ್ಬೇಕು ಬುಧ ಎಲ್ಲಿ ಬಂದಿದ್ದಾನಂತ ನೋಡ್ಕೊ ಬುಧ ಕನ್ಯಾರಾಶಿಲಿ ಅಂದರೆ ಪರವಾಗಿಲ್ಲ ಬಟ್ ಎಷ್ಟೇ ಆದರೂ ಕೂಡ ಅದು ಡಿಸ್ಪ್ಯೂಟ್ನ ರಾಶಿನೇ ರೈಟ್ ತಾನೆ ಡಿಸ್ಪ್ಯೂಟನ್ನು ಉಂಟು ಮಾಡಬಲ್ಲ ಬುಧ ಅದೇ ಅದೇ ಬಿಸ್ನೆಸ್ ಮಾಡ್ತಾ ಇದ್ದರೆ ಬುಧ ಗೋಚರದಲ್ಲಿ ಅಷ್ಟಮದಲ್ಲಿ ಬಂದುಬಿಟ್ಟು ಸ್ವಲ್ಪ ತೊಂದರೆ ಕೇಳ್ತಾ ಈಗ ಹಣಕಾಸು ಬರ್ತಾಯಿಲ್ಲ ಇನ್ಸಲ್ಟ್ ಆಯ್ತೀ ಹಣಕಾಸು ಕೇಳಲಿಕ್ಕೆ ಹೋಗಿ ಇನ್ಸಲ್ಟ್ ಆಯಿತು ಅಥವಾ ಇನ್ಯಾವುದೇ ವಿಚಾರದಲ್ಲಿ ಇನ್ಸಲ್ಟ್ ಆಯಿತು ಅಥವಾ ಒಂದು ವೇಳೆ ನಿಮ್ಮ ಗೋಚಾರದಲ್ಲಿ ಈಗ ಬುಧ ಮತ್ತು ಶುಕ್ರ ಅಷ್ಟಮದಲ್ಲಿ ಬಂದ್ಬಿಟ್ರು ವೃಷ್ಟಿಕ ರಾಶಿಯಲ್ಲಿ ಬಂದುಬಿಟ್ರು ಅಂತ ಇಟ್ಕೊಳ್ಳೋಣ ಆನಂತರ ನಂತರ ನಿಮ್ಮ ಕೆಲಸನೇ ಏನು ಬಿಸ್ನೆಸ್ ಮಾಡ್ತೀರಾ ಅಥವಾ ನೀವೊಂದು ಬ್ಯೂಟಿ ಪಾರ್ಲರ್ ಇಟ್ಕೊಂಡು ಹೋಗ್ತಾ ಇದ್ದೀರಾ ಅಥವಾ ನೀವೊಂದು ಬಟ್ಟೆ ಅಂಗಡಿ ಇಟ್ಕೊಂಡಿದ್ದೀರಾ ಅಥವಾ ನೀವೊಂದು ಪರ್ಫ್ಯೂಮ್ ರಿಲೇಟೆಡ್ ಏನಾದರೂ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಂಡು ಅಲ್ಲೇನಾಗುತ್ತೆ ಹುಡುಗಿಯರಿಗೆ ಕ್ರಿಟಿಸೈಸ್ ಮಾಡ್ತೀರಾ ಅದ್ರ ಮುಖ ಮರ್ಯಾದೆ ಕಳ್ಕೊಳ್ತೀರಾ ರೈಟಾ ಗೊತ್ತಾಗುತ್ತೆ ನಿಮಗೆ ಸೊ ಇದೆಲ್ಲ ಟೆಕ್ನಿಕ್ಸ್ ಅಂತ ಹೇಳಿದೆ ಟೆಕ್ನಿಕ್ಸನ್ನು ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಗೋಚಾರದಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಓಕೆನಾ ಅದೇ ರೀತಿ ನಮ್ಮ ಮಕರ ರಾಶಿ ಲಗ್ನದವರಿಗೆ ಏನಪ್ಪ ಆಗುತ್ತೆ ಮಕರ ರಾಶಿ ಲಗ್ನ ಗುರು ಮಹಾರಾಜಲ್ಲಿ ಬಂದಿದ್ದಾನೆ ಎರಡನೇ ಮನೆ ಸೆಕೆಂಡ್ ಹೌಸಲ್ಲಿ ಗುರು ಭ್ರಮಣ ಮಾಡಿದಾಗ ಓಕೆನಾ ಹಾಗಾದ್ರೆ ಯಾವ ಪಾರ್ಟಿ ಇನ್ಫ್ಲೂಯನ್ಸ್ ಆಯಿತು ಹಣಕಾಸು ಓಕೆನಾ ವಿಶೇಷ ಹಣಕಾಸು ಇನ್ಫ್ಲುಯೆನ್ಸ್ ಆಯ್ತು ಇಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತ ವಿಚಾರಗಳೇ ಯಾತೋ ಒಳ್ಳೇದು ಯಾತೋ ಕೆಟ್ಟದ್ದು ಎರಡರಲ್ಲಿ ಒಂದು ಘಟನೆ ಘಟಿಸ್ತದೆ ಈಗ ನೋಡ್ಕೊಳ್ಳಿ ನಿಮ್ಮ ಕುಂಭರಾಶಿಯಲ್ಲಿ ಯಾವ್ದೆಲ್ಲ ಪ್ಲಾನೆಟ್ಸ್ ಹೋಗ್ತಾ ಉಂಟು ಈಗ ರೈಟ್ ಈಗ ಮಕರ ಲಗ್ನದವರಿಗೆ ಕುಂಭರಾಶಿಯಲ್ಲಿ ಯಾವ ಪ್ಲಾನೆಟ್ಸ್ ಹೋಗ್ತಾ ಉಂಟು ಅದರ ಮೇಲಿಂದ ಗುರುವಿನ ಭ್ರಮಣ ಆಗುತ್ತೆ ಈಗ ರೈಟ್ ಆ ಗುರುವಿನ ಭ್ರಮಣ ಆಗುತ್ತೆ ಈಗ ಕುಂಭರಾಶಿಯಲ್ಲಿ ನಿಮಗೆ ಚಂದ್ರನೇ ಹೋಗ್ತಾ ಇದ್ದಾನಂದಾಗ ಗುರುವಿನ ಭ್ರಮಣ ತುಂಬಾ ಫೇವರಬಲ್ ಎಲ್ಲೋ ಒಂದು ಕಡೆ ನಿಮಗೆ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ತೊಂದರೆಯನ್ನು ಕ್ರಿಯೇಟ್ ಮಾಡ್ತಾನ ಅದೇ ಅಲ್ಲಿ ಬುಧ ಇದ್ದಾನೆ ಅಂದಾಗ ತುಂಬಾ ಫೇವರೇಲ್ ಆಗುತ್ತೆ ಅದೇ ರೀತಿ ಕುಜ ಇದ್ದಾನಂದಾಗ ಭೂಮಿ ವಿಚಾರ ಸಮಸ್ಯೆ ಆಗುತ್ತೆ ನಿಮಗೆ ಅಲ್ವಾ ಎರಡನೇ ಮನೆಯಲ್ಲಿ ಕುಜ ಇದ್ದಾನೆ ಕುಜನ ಮೇಲಿಂದ ಗುರು ಹೋಗ್ತಾ ಇದ್ದಾರೆ ಡೆಫಿನೆಟ್ ಆಗಿ ನಿಮಗೆ ಭೂಮಿ ವಿಚಾರಗಳು ಸಮಸ್ಯೆ ಆಗ್ಬೋದು ಸೂರ್ಯ ಇದ್ದರೆ ನಿಮ್ಮ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ಬೋದು ನಿಮಗೆ ಶುಕ್ರ ಇದ್ದರೆ ನಿಮ್ಮ ನಿಮ್ಮ ವೈವಾಹಿಕ ಇನ್ಫ್ಲುಯೆನ್ಸ್ಗೆ ಬರ್ಬೋದು ಅಥವಾ ನಿಮಗೆ ಹಣಕಾಸು ಮತ್ತಷ್ಟು ತೊಂದರೆಗಳನ್ನು ಕ್ರಿಯೇಟ್ ಮಾಡಬಹುದು ಅಂತ ಒಂದು ಈ ರೀತಿಯಾಗಿ ನಾವು ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಉಂಟು ಯಾರ ಮೇಲೆ ಭ್ರಮಣ ಮಾಡ್ತಾ ಇದ್ದಾನೆ ಬಟ್ ಆಗಿ ನೋಡಲಿಕ್ಕೆ ಹೋದರೆ ಕುಂಭರಾಶಿ ಅಲ್ಲಿ ಆಗಿರುವುದರಿಂದ ಡೆಫಿನೆಟ್ ಆಗಿ ನಿಮಗೆ ಹಣಕಾಸಿನ ವಿಚಾರಗಳು ಬಹಳಷ್ಟು ಇನ್ಫ್ಲುಯನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಮಕರಾಶಿ ಮಕರ ಲಗ್ನದವ್ರು ನೋಡ್ಕೊಳ್ಳಿ ಈ ಮೂಮೆಂಟಲ್ಲಿ ಹಣಕಾಸಿನ ವಿಚಾರದಲ್ಲಿ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ತೊಂದರೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅಲ್ವಾ ಸ್ವಲ್ಪ ಮಟ್ಟಿಗೆ ತೊಂದರೆಗಳು ಬರ್ಬೋದು ಅವರಿಗೆ ಸ್ವಲ್ಪ ಇರಿಟೇಷನ್ ಯಾಕಂದರೆ ಗುರು ಏನು ಮಾಡ್ತಾನೆ ಅಲ್ಲಿ ಧನಸ್ಥಾನದಲ್ಲಿ ಅಷ್ಟಮವನ್ನು ನೋಡ್ತಾ ಇದ್ದಾನೆ ಸೊ ನೀವೇನು ನೋಡ್ತೀರಾ ಸೊ ನನಗೆ ಯಾರೋ ಹಣ ಕೊಡಲಿಕ್ಕಂಟು ಎಲ್ಲಿಂದಲೋ ಹಣ ಬರಲಿಕ್ಕೆ ಉಂಟು ನನಗೆ ಯಾರೋ ಹಣ ತೆಗೆದುಕೊಂಡು ಓಡಿ ಹೋಗಿದ್ದಾರೆ ಅಥವಾ ಏನು ಆ ಹಣ ಬಂದರೆ ಹೇಗೆ ಆ ಹಣ ನಾನು ಕೇಳಿದರೆ ಹೇಗೆ ಆ ಸಾಲ ಕೊಟ್ಟಿದ್ದೇನೆ ನಾನು ಅಥವಾ ಯಾರಿಗೋ ಕೊಟ್ಟಿದ್ದೇನೆ ಯಾರೋ ಹಣ ಇಟ್ಕೊಂಡು ಹೋಗಿದ್ದಾರೆ ಆ ಹಣ ಬಂದರೆ ನನಗೆ ನನಗೆ ಫೇವರೇಬಲ್ ಆಗೋದು ಈ ಚಿಂತನೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಬಹುದಾ ಅಲ್ಲ ನೋಡ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ ಆ ಚಿಂತನೆಯಲ್ಲಿ ಇರ್ತೀರಾ ಅಥವಾ ಅವರಿಗೆ ಫೋನ್ ಮಾಡ್ತೀರಾ ನೀವು ಕೇಳ್ತೀರಾ ಹಣ ಬೇಕು ನನಗೆ ಈಗ ಕೇಳ್ತೀರಾ ಕೇಳುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅಂದರೆ ಸೊ ಅದನ್ನು ಕೂಡ ನೀವು ಮಾಡಿ ನೋಡ್ಬೋದು ನೋಡಿ ಅದು ಆಗುತ್ತಾ ಇಲ್ವಾ ಅಂತ ನೋಡಿ ಮಕರ ರಾಶಿ ಮಕರ ಲಗ್ನದ್ದು ಇದನ್ನು ಅರ್ಥ ಮಾಡಿ ಯಾಕಂದರೆ ನಿಮಗೆ ಈಗ ಇನ್ಫ್ಲೂಯೆನ್ಸ್ ಆಗಿರೋದೇ ಧನಸ್ಥಾನ ನೋಡಿ ಇದರ ಮುಂಚೆ ಕೂಡ ಗುರು ಬಂದು ಹೋಗಿದ್ದಾನೆ ಆಗ ಗುರು ವಕ್ರಿಯಾಗಿದ್ದ ಆಗಿನ ವಿಷಯ ಬೇರೆ ವಿಷಯ ಬೇರೆ ಈಗ ಗುರು ಮಾರ್ಗಿಯಾಗಿ ಬಂದಿದ್ದಾನೆ ಅಲ್ವಾ ಅಲ್ವಾ ಅದು ಫುಲ್ ಅಥಾರಿಟಿಯಲ್ಲಿದ್ದಾನೆ ಗುರು ಈಗ ಓಕೆ ಹಾಗಾದರೆ ರಿಸಲ್ಟ್ ಏನು ಕೊಡಬೇಕು ಅದನ್ನು ಕೊಟ್ಟೇ ಕೊಡ್ತಾನೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಹಾಂ ಇನ್ನೊಂದು ವಿಚಾರ ಏನಂದರೆ ಮನ ಮಕರ ರಾಶಿ ಮಕರ ಲಗ್ನದವರಿಗೆ ಹೊರಗಡೆ ಕೊಟ್ಟಂಥ ಹಣಕಾಸು ಸ್ವಲ್ಪ ಸ್ವಲ್ಪವಾಗಿ ವಾಪಸ್ ಬರುವಂಥ ಯೋಗ ಅಂತೂ ಖಂಡಿತ ಇದೆ ಓಕೆ ಗುರು ಎಲ್ಲಿವರೆಗೆ ಅಲ್ಲಿರ್ತಾನೆ ಅಲ್ಲಿವರೆಗೆ ನಿಮಗೆ ಹಣವಾದ ರಿಕವರಿ ಅಂತೂ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದನ್ನು ತಳ್ಳಿ ಹಾಕುವಂತಿಲ್ಲ ಯಾಕಂದರೆ ಅಷ್ಟಮಕ್ಕೆ ದೃಷ್ಟಿ ಇಟ್ಟಿದ್ದಾನೆ ಅಂದಾಗ ಅಷ್ಟಮ ಸ್ಥಾನ ಅಂದ್ರೇನು ಅದು ವಿಶೇಷ ರೀತಿಯಲ್ಲಿ ಭೂಮಿ ಆಡಿ ಭಾಗ ಅಂದರೆ ಏನೋ ಕಳ್ಕೊಂಡಿರುವಂಥದ್ದು ರೈಟ್ ತಾನೇ ಏನೋ ಕಳ್ಕೊಂಡಿದ್ದೀರ ಅದಕ್ಕೋಸ್ಕರ ಸೊ ಹಾಗಾದರೆ ಡೆಫಿನೆಟಾಗಿ ಆ ಹಣಕಾಸು ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರ ಜಾ ಗುರು ಯಾರು ಗುರು ವ್ಯಯಾಧಿಪತಿ ಹಾಗಾದರೆ ಯಾರಿಗೆ ಹಣ ಕೊಟ್ಟಿದ್ದೀರಾ ವ್ಯಯ ಮಾಡಿದ್ದೀರಾ ಅದು ಧನಸ್ಥಾನದಲ್ಲಿ ಬಂದು ಕೂತ ಏನಾಯಿತು ಹಾಗಾದರೆ ಆ ವ್ಯಯ ಮಾಡಿದಂಥ ಹಣಕಾಸು ಈಗ ಬರುತ್ತೆ ಅಂತಾಯ್ತು ಓಕೆನಾ ಆನಂತರ ಗುರು ಏನು ಮಾಡ್ತಾನೆ ಅಷ್ಟಮಾನ ನೋಡ್ತಾನೆ ಹಾಗಾದ್ರೆ ಇಷ್ಟು ಬರೋದು ಡೆಪ್ತ್ ಲೆವೆಲಲ್ಲಿ ಉಂಟು ಕೊಡ್ತಾನೆ ಇಲ್ಲ ಅಂಥವ್ರು ಕೂಡ ನಿಮಗೆ ಹಣವನ್ನ ಕೊಡುವ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಓಕೆ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡ್ಬೋದು ಇನ್ನೇನಾಗುತ್ತೆ ಹೇಳ್ಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಣ ಹಲೋ ಅಲೋ ನಮಸ್ತೆ ಅಮ್ಮ ಯಾರ್ ಮಾತಾಡ್ತಿದ್ರ ಮೇಲೆಂದ ನಾನು ವರ್ಷಿಣಿ ಎಲ್ಲಿಂದಮ್ಮ ವರ್ಷಿಣಿ ಅವ್ರು ಬಜ್ಪೇಯಿಂದ ಓಕೆ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ಬಗ್ಗೆ ತಿಳ್ಕೊಳ್ತೀನಿ

ಅದೋಕೆ ಅವರ ನಕ್ಷತ್ರ ಗೊತ್ತಮ್ಮ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಬರುತ್ತೆ ಅದು ಸರಿನಾ ಇಲ್ಲ ವೃಷಭ ರಾಶಿ ಅದಕ್ಕೆ ಹೇಳಿದ್ದು ಡೇಟ್ ಆಫ್ ಬರ್ತ್ ಕರೆಕ್ಟ್ ಇಲ್ಲ ಅಂತ ಓಕೆನಾ ಡೇಟ್ ಆಫ್ ಬರ್ತ್ ಸರಿ ಇಲ್ಲಮ್ಮ ಅಮ್ಮ ನನಗೆ ಒಂದು ಪ್ರಶ್ನೆನೇ ಮಾಡಿಮ್ಮ ಏನು ತಿಳ್ಕೊಳ್ಳಬೇಕು ಹೇಳಿ ಬಿಡಿ ಅವರ ಆರೋಗ್ಯದ ಬಗ್ಗೆ ತಿಳ್ಕೊಳ್ಳಬೇಕು ಆ ಸರಿ ಮಾ ಆರೋಗ್ಯದಲ್ಲಿ ಏನು ಸಮಸ್ಯೆ ಆಗಿದೆ ಅದನ್ನ ಹೇಳಿ ಬಿಡಿಮ್ಮ ಅವರ ಕಾಲೆ ಎಲ್ಲ ಸ್ವಲ್ಪ ನೋವಂತೆ ಪಾದದ ಅಡಿಯಲ್ಲಿ ಅದು ನಿಮಗೆ ಮಾಮೂಲಿ ಅನ್ಸೋದಿಲ್ವಾ ಅದು ಮಾಮೂಲಿ ಅನ್ಸೋದಿಲ್ಲಮ್ಮ ಕಾಲಿನ ಪಾದದಡಿ ನೋವು ಬರುವುದು ಅದೇ ನಾರ್ಮಲ್ಗೆ ಎಲ್ರಿಗೂ ಬರ್ತಾರಲ್ಲ ಸೀರಿಯಸ್ ಅಂತೂ ಅಲ್ವೇ ಅಲ್ಲ ಅದು ಅಲ್ವಾ ಅದನ್ನು ನಿಮ್ಗೆ ನಿಮಗೆ ಇದುಂಟಲ್ವ ಏನ್ ಹೇಳ್ತಾರೆ ನಿಮ್ಮಲ್ಲಿ ಒಲೆ ಏನಾದ್ರೂ ಇದ್ರೆ ಆ ಒಲೆ ಮೇಲೆ ಕಾಲಿಟ್ಟಾಗ ಅದು ಮೇ ಬಿ ಅದು ಸರಿ ಆಗ್ಬೋದು ಅಲ್ವಾ ಅಥವಾ ಸ್ವಲ್ಪ ಪೇನ್ ಕಿಲ್ಲರ್ ತಗೊಳ್ಬೇಕಾದೀತು ಅದು ಸಮಸ್ಯೆನೇ ಅಲ್ಲ ಅಂತ ಹೇಳ್ತೇನೆ ಅದರಲ್ಲಿ ಯಾವುದೇ ಸಮಸ್ಯೆ ಬಟ್ ಸಮಸ್ಯೆ ಏನಂದ್ರೆ ನಿಮ್ಮ ತಾಯಿಗೆ ಆ್ಯಕ್ಚುಲಿ ಏನು ಕಾಂತಿ ಅಂತ ಹೇಳ್ತಾರೆ ಕಾಂತಿ ಅದು ಖರ್ಚು ವೆಚ್ಚ ವಿಪರೀತ ಜಾಸ್ತಿ ಆಗ್ತಾ ಉಂಟು ಖರ್ಚು ವೆಚ್ಚದಲ್ಲಿ ಅವ್ರಿಗೆ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು ಅವ್ರಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಇರ್ಬೋದು ಅದನ್ನ ನೋಡ್ಕೊಳ್ಳಿ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಬರ್ಬೋದು ಅದನ್ನ ನೋಡ್ಕೊಳ್ಳಿ ಭೂಮಿ ವಿಚಾರ ಸಮಸ್ಯೆ ಬರ್ಬೋದು ಅದನ್ನು ನೋಡ್ಕೊಳ್ಳಿ ಇದೆಲ್ಲ ಸಮಸ್ಯೆ ಅಂತ ಹೇಳ್ತೇನೆ ಖರ್ಚು ವೆಚ್ಚ ತೀರಾ ಜಾಸ್ತಿ ತಾನೇ ಈಗ ಹಣ ಉಳಿಸ್ಲಿಕ್ಕೆ ಆಗುದಿಲ್ಲ ತಾನೆ ಅದೇ ತಾನೇ ಟೆನ್ಷನ್ ಅವ್ರದ್ದು ಅಥವಾ ಯಾವ್ದನ್ನ ಕಾಲನ್ನು ತೆಗೆದುಕೊಂಡು ಎಲ್ಲಿ ಇಡಬೇಕು ಒಲೆ ಮೇಲೆ ಇಡ್ಲಿ ಕೇಳಿ ಅವ್ರಿಗೆ ಒಲೆಯ ಪಕ್ಕ ನಿಮ್ಮಲ್ಲಿ ಒಲೆ ಇದ್ರೆ ಒಲೆಯ ಪಕ್ಕದಲ್ಲಿ ಅದು ಇರ್ತದಲ್ಲ ಅದ್ರ ಅದ್ರ ಬಾರ್ಡರ್ ಅದ್ರ ಮೇಲೆ ಇಡ್ಲಿಕ್ಕೆ ಸೊ ಕಾಲು ನೋವು ಗುಣ ಆಗುತ್ತೆ ಅವ್ರಿಗೆ ಓಕೆನಾ ಬೇರೇನು ಬೇಕಾಗಿಲ್ಲ ಅಷ್ಟೇ ಮಾಡಿ ತುಂಬಾ ಚೆನ್ನಾಗಿರ್ತಾರಮ್ಮ ಒಳ್ಳೆದಾಗ್ಲಿದ್ದ ಓಕೆನಾ ರೈಟ್ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಅಲ್ವಾ ಅಲ್ಲಿ ಏನಾಗುತ್ತೆ ನೀವು ಏನೋ ಒಂದು ಟೆನ್ಶನ್ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಬಾಡಿ ಪಾರ್ಟ್ಸ್ ರಿಯಾಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಒಂದು ವೇಳೆ ಇಚ್ಛೆ ಪೂರ್ ಆಗಲಿಲ್ಲ ಅಂತ ರೈತಾನೆ ಅಂತ ಒಂದು ಪರಿಸ್ಥಿತಿ ನಿಮಗೆ ಇರಲಿ ಸೊ ಬಂದ್ಬೇಡ ನಾವು ನಮ್ಮ ಮಕರ ರಾಶಿ ಮಕರ ಲಗ್ನಕ್ಕೆ ಸಂಬಂಧಪಟ್ಟಂತೆ ಓಕೆ ಗೊತ್ತಾಯ್ತು ನಿಮಗೆ ಮಕರ ರಾಶಿ ಮಕರ ಲಗ್ನ ಸಂಬಂಧಪಟ್ಟ ಹಣಕಾಸಿನ ವಿಚಾರಗಳು ಇನ್ಫ್ಲುಯೆನ್ಸ್ ಆಗ್ತವೆ ವಿಶೇಷ ರೀತಿಯಲ್ಲಿ ಇಂಡಿಕೇಶನ್ ಓಕೆ ಗೊತ್ತಾಯ್ತು ಈಗ ಓಕೆ ಕುಟುಂಬ ಸ್ಥಾನ ಧನಸ್ಥಾನ ವಾಣಿ ಸ್ಥಾನ ಇನ್ಫ್ಲುಯೆನ್ಸ್ ಆಯ್ತು ಈಗ ಯಾರ ಜೊತೆ ಹೇಗೆ ಮಾತಾಡ್ತೀರಾ ಏನು ಮಾಡ್ತೀರಾ ಅದೆಲ್ಲ ಇನ್ಫ್ಲುಯೆಸ್ ಆಗುತ್ತೆ ಈಗ ಓಕೆ ಈಗ ಆ್ಯಕ್ಚುಲಿ ಗುರು ಎರಡನೇ ಮನೆಗೆ ಬಂದಾಗ ಚೆನ್ನಾಗಿ ಮಾತಾಡ್ತೀರಿ ನೀವು ಸಮಸ್ಯೆ ಅಂತ ಖಂಡಿತ ಅಲ್ಲ ತುಂಬ ಚೆನ್ನಾಗಿ ಮಾತಾಡುವಂಥ ಯೋಗ ಅಂತ ನಿಮ್ಮ ಪಾಲಿಗೆ ಇದೆ ಬಟ್ ಇದರಲ್ಲಿ ಏನಾಗುತ್ತೆ ಒಂದು ವಿಚಾರ ಏನಂದರೆ ಗುರು ಅಲ್ಲಿ ತುಂಬ ಪಾಸಿಟಿವ್ ರಿಸಲ್ಟ್ ಅಂತ ಇರುವುದಿಲ್ಲ ಎರಡನೇ ಮನೆಯಲ್ಲಿ ಇದಂತೂ ನಾನು ಬಿಟ್ಕೊಳ್ಬೇಕು ಗುರುವಿನ ರಿಸಲ್ಟ್ ಎರಡನೇ ಮನೆಯಲ್ಲಿ ಪಾಸಿಟಿವ್ ಅಂತೂ ಇರುವುದಿಲ್ಲ ಯಾಕಂದರೆ ಗುರು ಏನು ಮಾಡ್ತಾನೆ ಹನ್ನೆರಡನೇ ಮನೆಗೆ ಆತನ ನ್ಯಾಚುರಲ್ ರಾಶಿಗೆ ಆತ ಎಲ್ಲಿದ್ದಾನೆ ಆತ ಮೂರನೇ ಮನೆಯಲ್ಲಿದ್ದಾನೆ ನ್ಯಾಚುರಲ್ ರಾಶಿ ಹನ್ನೆರಡನೇ ಮನೆ ನ್ಯಾಚುರಲ್ ಅಲ್ಲಿಗೆ ಮೂರನೇ ಮನೆಯಲ್ಲಿದ್ದಾನೆ ಗುರು ಮರಣಕಾರಕ ಆನಂತರ ಆತ ಭಾಗ್ಯಾಧಿಪತಿ ಅಂದರೆ ನ್ಯಾಚುರಲ್ ರಾಶಿ ನ್ಯಾಚುರಲ್ ಭಾಗ್ಯಾಧಿಪತಿ ಒಂಬತ್ತನೇ ಮನೆಯಿಂದ ಆರನೇ ಮನೆಯಲ್ಲಿದ್ದಾನೆ ಇದ್ದಾನೆ ಸೊ ಒಂದು ಕಡೆ ಆರನೇ ಮನೆಗೆ ಬಂದುಬಿಟ್ಟ ಇನ್ನೊಂದು ಕಡೆ ಮೂರನೇ ಮನೆಗೆ ಬಂದುಬಿಟ್ಟ ಸೊ ಎರಡನೇ ಮನೆ ಗುರು ಹೇಗೆ ಕೆಲಸ ಮಾಡ್ತಾನೆ ಹೇಳಿ ಸ ಡೇಂಜರ್ಸ್ ಇದೆ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಗುರುವನ್ನು ಮೇಂಟೈನ್ ಮಾಡು ಬಟ್ ಗುರುವಿನ ಆಟ್ರಿಬ್ಯೂಟ್ಸ್ ಇರ್ತದಲ್ವ ಗುರು ಅಂದರೆ ಗುರು ಎಷ್ಟಾದರೂ ಕೂಡ ಕೊಡ್ಬೇಕಾತ ಅಲ್ವಾ ಕೊಡುವಂಥ ಅವನು ಗುರು ಯಾವತ್ತಿದ್ರು ಗುರು ಕೊಡು ಅಲ್ವಾ ಗುರುವಿಗೆ ಯಾವತ್ತಿದ್ರು ಕೂಡ ತೆಗೆದುಕೊಂಡು ಗೊತ್ತಿಲ್ಲ ಅನ್ನದ ಬುಧನಿಗೆ ಕೊಟ್ಟು ಗೊತ್ತಿಲ್ಲ ರೈಟಾಗಿ ಗೊತ್ತಾಗುತ್ತೆ ನಿಮಗೆ ಗುರುವಿಗೆ ತೆಗೆದುಕೊಂಡು ಗೊತ್ತಿಲ್ಲ ಗು ಬುಧನಿಗೆ ಕೊಟ್ಟು ಗೊತ್ತಿಲ್ಲ ಬುಧ ವ್ಯವಹಾರಕಾರಕ ಆತ ವ್ಯವಹಾರನೇ ಮಾಡೋದು ಯಾವತ್ತೂ ತೆಗೆದುಕೊಳ್ಳುವಂಥದ್ದನ್ನು ನೋಡ್ತಾನೆ ಬುಧ ಎಲ್ಲಿಂದ ಬರುತ್ತೆ ನನಗೆ ಎಲ್ಲಿಂದ ಲಾಭ ಬರುತ್ತೆ ಅಂತ ಎಲ್ಲ ಲೆಕ್ಕಾಚಾರಗಳನ್ನು ಇಟ್ಕೊಳ್ತಾನೆ ಅದೇ ಗುರು ಕೊಡ್ತಾ ಇರ್ತಾನೆ ತೆಗೆದುಕೊಳ್ಳೋದು ಗೊತ್ತಿಲ್ಲ ಅಂತ ಪರಿಸ್ಥಿತಿ ರೈಟ್ ತಾನೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಈ ಒಂದು ಮಕರ ರಾಶಿ ಅಂದರೆ ಅದರಲ್ಲಿ ನಾನು ಹೇಳಬೇಕಾ ನಿಮಗೆ ಒಂದು ವಿಶೇಷವಾದ ಒಂದು ಇದಿದೆ ಒಂದು ವ್ಯಾಖ್ಯೆ ಇದೆ ಅದಕ್ಕೆ ಏನಂದರೆ ಯಾವಾಗ ನೀವು ಈ ಇದಲ್ಲ ಹೆಸರಿಟ್ಕೊಳ್ತಿರಲ್ಲ ಏನಂತ ಗುರುಜಿ ಅಂತ ಇಟ್ಕೊಳ್ತೀರಾ ಇನ್ನೇನು ಬೇಕಾದರೂ ಕೂಡ ಜಿ ಅಕ್ಷರದಿಂದ ಗ ಅಕ್ಷರದಿಂದ ಹೆಸರಿಟ್ಕೊಳ್ತೀರಾ ಗುರುಜಿ ಅಂತ ಹೆಸರಿಟ್ಕೊಂಡಾಗ ಕೆಲವರಲ್ಲಿ ಇರ್ತಾರಲ್ವ ಗುರುಜಿ 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 ಅಂತ ಏನೋ ಒಂದಲ್ಲೋ ಈಗ ಅವರು ಜ್ಯೋತಿಷಿ ಆಗಿರ್ತಾರೆ ಗುರುಜಿ ಅಂತ ಮೊದಲು ಆ್ಯಡ್ ಮಾಡ್ಕೊಂಡಿರ್ತಾರೆ ಅದು ಎಷ್ಟು ಡೇಂಜರ್ ಅಂತ ನಿಮಗೆ ಗೊತ್ತಾ ರೈಟ್ ನಿಮಗೆ ಖಂಡಿತ ಗೊತ್ತಿರಲಿಕ್ಕಿಲ್ಲ ಅಂತ ಹೇಳ್ತೇನೆ ಖಂಡಿತ ಅದು ಇಷ್ಟ ಮೋಸ್ಟ್ ಡೇಂಜರ್ ಅಂತ ಹೇಳ್ದೇನೆ ಅದನ್ನು ಇಟ್ಕೊಳ್ಳುವ ಹಾಗೇನಿಲ್ಲ ಯಾಕಂದರೆ ನೀವು ಅಷ್ಟು ಆ ಲೆವೆಲ್ಗೆಲ್ಲ ಲೆವೆಲಲ್ಲಿ ಇರಬೇಕು ಅಲ್ವಾ ನಿಮಗೆ ಅದೇ ಅದು ಅದು ಶಾಸ್ತ್ರದ ಜ್ಞಾನ ಎಲ್ಲವೂ ಇರಬೇಕು ನಿಮ್ಮಲ್ಲಿ ನಿಮ್ಮಲ್ಲೆಲ್ಲ ಶಾಸ್ತ್ರಜ್ಞಾನ ಇರಬೇಕು ಅಷ್ಟು ಅಗಣಿತ ಸಂಪತ್ತಿರಬೇಕು ಯಾರು ಏನು ಕೇಳಿದರೂ ಕೂಡ ಕೊಡುವಂಥ ನಿಮ್ಮಲ್ಲಿ ನಿಮ್ಮಲ್ಲಿರಬೇಕು ಅಂದರೆ ಗುರುಜಿ ಅಂತ ಹಾಕೊಳ್ಳಿ ಪರವಾಗಿಲ್ಲ ಅದು ಬಿಟ್ಟು ನೀವು ಗುರುಜಿ ಅಂತ ಹಾಕೊಂಡು ವ್ಯವಹಾರ ಮಾಡ್ತಾ ಅಂದಾಗ ಡೆಫಿನೆಟಾಗಿ ನೀವು ಗುರುವನ್ನು ಕೆಡಿಸ್ಕೊಳ್ತಾ ಹೋಗ್ತಾ ಇದ್ದೀರಾ ಪಾಪವನ್ನು ಕಟ್ಟಿಕೊಳ್ತಾ ಹೋಗ್ತಾ ಇದ್ದೀರಾ ಇವತ್ತು ನಾನು ಅದು ವಾಪಸ್ ಅಂತೂ ಬಂದೇ ಬರ್ತದೆ ಅದಕ್ಕೋಸ್ಕರ ದಯವಿಟ್ಟು ಆ ನನ್ನ ಶಿಷ್ಯರಿಗೆ ಅಂತೂ ಮೊದಲೇ ಹೇಳಿದ್ದೇನೆ ದಯವಿಟ್ಟು ಗುರುಜಿ ಅಂತ ಹಾಕ್ಕೊಳ್ಬೇಡಿ ಅಂತ ಏನಂದರೆ ವಿಶೇಷವಾಗಿ ಯಾರಾದರೂ ಗುರು ಅಂತ ಕರೀತಾರೆ ವಿಷಯ ಬೇರೆ ಬಟ್ ಗುರುಜಿ ಅಂತ ನೀವು ಟೈಟಲನ್ನು ಹಾಕೊಳ್ಳಿಕ್ಕೆ ಹೋಗಬಾರ್ದು ಯಾವತ್ತಿದ್ರು ಇಸ್ ಅ ಮೋಸ್ಟ್ ಡೇಂಜರ್ ಯಾಕಂದರೆ ಗುರುಜಿ ಅಂತ ಹೆಸರನ್ನು ಹಾಕೊಂಡಾಗ ಅದರಲ್ಲಿನೇ ಗುರುವಿನ ಬಲ ಇಲ್ಲ ಅದರಲ್ಲಿನೇ ಶುಕ್ರ ನೀಚ ಶುಕ್ರ ಎಫೆಕ್ಟ್ ಒಳಗಾಗ್ತಾ ಕಂಫರ್ಟೆಬಿಲಿಟಿ ನಿಮ್ಗೆ ಬರುವುದೇ ಇಲ್ಲ ಸೊ ಅದಕ್ಕೋಸ್ಕರ ಅಂಥದ್ದೆಲ್ಲ ಹೆಸರು ಇಟ್ಕೊಳ್ಳುವಾಗ ಅಥವಾ ಯಾವುದೇ ಟೈಟಲ್ ಅನ್ನು ಇಟ್ಕೊಳ್ಳುವಾಗ ನೂರು ಬಾರಿ ಯೋಚನೆ ಮಾಡಿ ನಾನು ಹತ್ತು ವರ್ಷದ ನಂತರ ಈಗ ಸಂಖ್ಯಾ ಜ್ಯೋತಿಷಿ ಅಂತ ಇಟ್ಕೊಂಡಿದ್ದೇನೆ ಹತ್ತು ವರ್ಷದವರೆಗೆ ನಾನು ಯಾವುದೇ ಟೈಟಲ್ ಅನ್ನು ಇಟ್ಕೊಂಡಿಲ್ಲ ಈಗ ನನಗೆ ಅದು ಯಾಕೋ ಬೇಕಾಯ್ತು ಸಂಖ್ಯಾ ಜ್ಯೋತಿಷ್ ಅಂತ ಯಾಕಂದ್ರೆ ಸಂಖ್ಯಾ ಜ್ಯೋತಿಷ ಎಲ್ರಿಗೂ ಗೊತ್ತಿದೆ ರೈತನ ಹೆಚ್ಚಿನ ಪ್ರೋಗ್ರಾಮ್ ನೋಡೋರಿಗೆ ಅಂತ ಗೊತ್ತಿದೆ ಅಲ್ವಾ ಹೆಚ್ಚಿಗೆ ಗೊತ್ತಿಲ್ಲ ಒಂದು ಸಾವಿರ ಜನಕ್ಕಂತೂ ಅಂತ ಗೊತ್ತಿರ್ತದೆ ಬಿಡಿ ರೈಟ್ ಅಷ್ಟೊಂದು ಅದಕ್ಕೋಸ್ಕರ ಅದನ್ನು ಇಟ್ಕೊಂಡಿದ್ದೇನೆ ಗುರುಜಿ ಅಂತ ಇಟ್ಕೊಳ್ಳುವ ಹಾಗೇನಿಲ್ಲ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ನೀವೇನು ಜ್ಯೋತಿಷಗಲ್ ನೀವು ಗುರುಜಿ ಅಂತ ನಿಮಗೆ ಎಲ್ಲ ವೇದಗಳು ಗೊತ್ತಿಲ್ಲ ನನ್ನ ಲೆಕ್ಕದಲ್ಲಿ ಓಕೆ ವೇದಗಳು ಗೊತ್ತಿರಬೇಕು ಸಂಸ್ಕೃತ ಶ್ಲೋಕ ಬರಬೇಕು ಶ್ಲೋಕಗಳು ಬರಬೇಕು ಜ್ಯೋತಿಷ ಶ್ಲೋಕ ಬರಬೇಕು ನೀವು ಅಷ್ಟನ್ನು ಕಲ್ತ್ಕೊಂಡಿದ್ದೀರಾ ನೀವು ಗ್ರೇಟ್ ನೀವು ಗುರುಜಿ ಅಂತ ಹಾಕ್ಕೊಳ್ಳಿ ಅದು ನಿಮಗೆ ರಿಸಲ್ಟ್ ಕೊಡುತ್ತೆ ಅದರಲ್ಲಿ ಬರುವಂಥ ರಿಸಲ್ಟ್ ನೋಡಿ ನೀವು ಎಲ್ಲ ಎಲ್ಲಿಂದ ಎಲ್ಲಿವರೆಗೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಅದು ಬಿಟ್ಟು ನಿಮಗೆ ಶ್ಲೋಕ ಹೇಳಿಕೆಯೇ ಬರೋದಿಲ್ಲ ಶಾಸ್ತ್ರಗಳ ಜ್ಞಾನನೇ ನಿಮಗಿಲ್ಲ ಯಾವುದೇ ಕಾರಣಕ್ಕೂ ಆ ಸಂಸ್ಕೃತ ಉಚ್ಚಾರಣೆಯೇ ಬರೋದಿಲ್ಲ ಏ ಗುರುಜಿ ಅಂತ ಹಾಕ್ಕೊಂಡು ಬಿಟ್ಟಿದ್ದೀರಾ ಅದು ಎಷ್ಟು ನೆಗೆಟಿವ್ ರಿಸಲ್ಟ್ ಕೊಡುತ್ತೆ ನಿಮಗೆ ಅರ್ಥ ಆಗುತ್ತಾ ಬೇ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ಅದಕ್ಕೋಸ್ಕರ ಟೈಟಲ್ ಇಟ್ಕೊಳ್ಳೋದು ಟೈಟಲ್ ಅಂದರೆ ಗೊತ್ತಾಗುತ್ತೆ ನಿಮಗೆ ಅರ್ಥ ಮಾಡ್ಕೊಳ್ಳಿ ಟೈಟಲ್ ಏನು ಹಾಕ್ಕೊಳ್ತೀರಾ ಟೈಟಲ್ ಓಕೆ ಅದು ನಿಮ್ಮ ಜಾತಕದ ತರ್ಡ್ ಹೌಸ್ ಮೂರನೇ ಮನೆ ಓಕೆ ನಿಮ್ಮ ಮೂರನೇ ಮನೆ ಆಕ್ಟಿವೇಟ್ ಆಯ್ತು ಈಗ ನೀವು ಟೈಟಲ್ ಹಾಕೊಂಡ ತಕ್ಷಣನೇ ಈಗ ಕೆಲವರಿಗೆಲ್ಲ ಡಾಕ್ಟ್ರೇಟ್ ಸಿಗುತ್ತೆ ಅದು ಸಿಗುತ್ತೆ ಇದು ಸಿಗುತ್ತೆ ಪದ್ಮಶ್ರೀಗುತ್ತೆ ಸಿಗ್ ಶ್ರೀ ಸಿಗುತ್ತೆ ಅದೆಲ್ಲ ಮೂರನೇ ಮನೆಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ ಅದೇ ರೀತಿ ಗುರುಜಿ ಅಂತ ಹಾಕೊಂಡಾಗ ಮೂರನೇ ಮನೆ ಕೆಲಸ ಮಾಡ್ತದೆ ಮೂರನೇ ಮನೆಯಲ್ಲಿ ಗುರುವಿನ ಪಾತ್ರ ಏನಿರ್ತದೆ ಈಗಷ್ಟು ಅಷ್ಟು ಹೇಳಿದೆ ಮರಣಕಾರಕಾತ ರೈಟಾ ಏನು ಮರಣಕಾರಕಾಸೋ ತೊಂದರೆ ಕೊಡ್ತಾನದ ಓಕೆನಾ ರೈಟಾ ಅದಕ್ಕೋಸ್ಕರ ನಿಮ್ಮಲ್ಲಿ ಅಗಣಿತ ಸಂಪತ್ತಿದೆ ಗುರುಜಿ ಅಂದ್ರೇನು ಗುರು ಅಂದ್ರೇನು ಕೇಳಿದ್ದನ್ನು ಕೊಡೋ ಕೆಪಾಸಿಟಿ ಇರಬೇಕು ನಿಮ್ಮ ಹತ್ರ ಅವ್ನು ಏನು ಬೇಕಾದರೂ ಕೇಳಿ ಅವನು ಸಂಪತ್ತು ಕೇಳ್ತಾನೆ ಅವನು ವಿದ್ಯೆ ಕೇಳ್ತಾನೆ ಅದು ಇನ್ನೇನು ಕೇಳ್ತಾನೆ ತೆಗೆದು ತೆಗೆದುಕೊಡ್ಬೇಕು ವಾಪಸ್ ಮಾಡ್ಕೊಳ್ಳೋ ಹಾಗಿಲ್ಲ ವಾಪಸ್ ಬರುವುದೇ ಇಲ್ಲ ನೀವು ಅದನ್ನು ಮಾಡ್ಕೊಂಡಾಗ ಓಕೆನಾ ಸೊ ಈ ಟೆಕ್ನಿಕನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ಜ್ಯೋತಿಷ್ ಅಂದ್ರೇ ಹಾಗೆಯೇ ಒಂಥರ ನಮಗೆ ಫನ್ ಇದ್ದ ಹಾಗೆ ಎಲ್ಲ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ವಾ ಈ ರೀತಿ ಉಂಟು ಈ ರೀತಿ ಉಂಟು ಈ ರೀತಿ ಉಂಟು ಅಂತ ಅದಕ್ಕೋಸ್ಕರ ಅದನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಫಾಲೋ ಮಾಡಬೇಕು ಗೊತ್ತಿದ್ದವರೆಲ್ಲ ಅದಕ್ಕೋಸ್ಕರ ಏನೇನೋ ಟೈಟಲನ್ನು ಹಾಕ್ಕೊಳ್ಳೋದಲ್ಲ ಏನೇನೋ ಟೈಟಲನ್ನು ಹಾಕೊಂಡಾಗ ಡೆಫಿನೆಟಾಗಿ ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಆಗಿಯೇ ಆಗುತ್ತೆ ಅಲ್ವ ಯಾಕಂದರೆ ಗುರುಜಿ ಗು ಅಕ್ಷರ ಗು ಅಕ್ಷರ ಇಲ್ಲಿಂದ ಬರುತ್ತೆ ಗೊತ್ತಾ ನಿಮಗೆ ಅದು ಧನಿಷ್ಠ ನಕ್ಷತ್ರ ಕುಂಭರಾಶಿಯಿಂದ ಅಕ್ಷರ ಇದೆ ರೈಟ್ ತಾನೆ ಅಂದರೆ ಗಾಗ ಗಾಗಾಗಿ ಅಕ್ಷರ ಅದು ಆ್ಯಕ್ಚುಲಿ ಕುಂ ಮಕರ ಮತ್ತು ಕುಂಭರಾಶಿಯಿಂದ ಉಂಟು ಬಟ್ ಕುಂಭರಾಶಿಗೆ ಗೂ ಅಕ್ಷರ ಕುಂಭರಾಶಿಯಿಂದ ಬರುತ್ತೆ ಧನಿಷ್ ಕುಂಭರಾಶಿ ಕುಂಭರಾಶಿಗೆ ಶುಕ್ರನಿಂದ ಎಫ್ಲೆಕ್ಷನ್ ಇದೆ ಅಲ್ವಾ ಕುಂಭರಾಶಿಗೆ ಶುಕ್ರ ಚೆನ್ನಾಗಿ ಕೆಲಸ ಮಾಡಲ್ಲ ಕುಂಭರಾಶಿಗೆ ಅದು ಸ್ತ್ರೀ ಶಾಪದ ಜಾತಕ ಈಗ ಅದನ್ನು ಇಟ್ಕೊಳ್ಳಿ ನೀವು ರೈಟ್ ತಾನೇ ಈಗ ಇಟ್ಕೊಳ್ಳಿ ಈಗ ಸ್ತ್ರೀ ಶಾಪ ಕೂಡ ಬಂದುಬಿಡ್ತು ಸ್ತ್ರೀ ಮುಖಾಂತರ ತೊಂದರೆ ಬಂತು ಎಲ್ಲವನ್ನು ಅನುಭವಿಸಬೇಕು ನೀವು ನೀವೀಗ ನಿಮ್ಮನ್ನು ಬಿಡುವುದಿಲ್ಲ ಅದು ಓಕೆನಾ ಸೊ ಅರ್ಥ ಮಾಡ್ಕೊಳ್ಳಿ ಇದು ನನ್ನ ಟೈಟಲ್ಲೆಲ್ಲ ಹೇಳುವಂಥದ್ದಲ್ಲ ಬಟ್ ಜಸ್ಟ್ ನೀವೇನಾದರೂ ಜ್ಯೋತಿಷ್ಯ ಕಲಿತಾ ಇದ್ರೆ ದಯವಿಟ್ಟು ಅದನ್ನು ಹಾಕ್ಕೊಳ್ಳಿಕ್ಕೆ ಅಂತ ಹೋಗಬೇಡಿ ಹಾಂ ಬೇರೆ ಟೈಟಲನ್ನು ಹುಡುಕೊಳ್ಳಿ ನೀವು ನಿಮಗೇನು ಟೈಟಲ್ ಸಿಕ್ಕಿದೆ ಅಥವಾ ಯಾರಾದರೂ ಟೈಟಲ್ ಕೊಟ್ಟಿದ್ದಾರೆ ಸೊ ಆ ಟೈಟಲ್ ಅನ್ನು ಓಕೆ ನೋ ಪ್ರಾಬ್ಲಮ್ ತುಂಬ ಚೆನ್ನಾಗಿದೆ ಓಕೆ ನಾ ಗೊತ್ತಾಯ್ತು ಹಾಗಾದರೆ ಇದರ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಈ ಜಾತಕದಲ್ಲಿ ಕೂಡ ಏನಾಗುತ್ತೆ ನಿಮಗೆ ಎಲ್ಲೊಂದ್ರೆ ಮಕರ ರಾಶಿ ಮಕರ ಲಗ್ನ ಜಾ ಎರಡನೇ ಮೇಲೆ ಕುಂಭರಾಶಿ ಇದೆ ಹಾಗಾದರೆ ಅಫ್ಲಿಕ್ಕ್ಷನ್ ಎಲ್ಲಿ ಬರ್ತದೆ ಖಂಡಿತ ಹೇಳಿಕೊಡ್ತೇನೆ ಪರಿಹಾರ ಏನಿದೆ ಅದನ್ನು ಹೇಳಿಕೊಡ್ತೇನೆ ಸೊ ಗೊತ್ತಾಯ್ತು ನಿಮಗೆ ನಿಮ್ಮ ಹಣಕಾಸು ಹೇಗೆ ಇನ್ಫ್ಲೇನ್ಸ್ ಆಗುತ್ತೆ ಅಂತ ನೆನ್ಪಿಟ್ಕೊಳ್ಳ ಏನಾಗುತ್ತೆ ನಾನು ಕುಂಭರಾಶಿ ಬಗ್ಗೆ ಮಾತಾಡ್ತೀನಿ ಓಕೆನಾ ಸೊ ನಿಮಗೆ ಒಂದು ಹೆಸರು ಕೂಡ ನಮೂದಿಸಿದೆ ಓಕೆ ಗೊತ್ತಾಯ್ತು ನಿಮಗೆ ಈಗ ಯಾರೆಲ್ಲ ಗಾ ಅಕ್ಷರ ಗೀ ಅಕ್ಷರ ಗು ಅಕ್ಷರದಿಂದ ಹೆಸರನ್ನು ಇಟ್ಕೊಳ್ತಾರೆ ಅವರು ಕೂಡ ಗುರು ಮತ್ತು ಶುಕ್ರನಿಂದ ತೊಂದರೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಕಂಫರ್ಟೆಬಿಲಿಟಿಯಾಗಿ ನಿಮ್ಮನ್ನು ಹೋಗಲಿಕ್ಕೆ ಬಿಡುವುದಿಲ್ಲ ಅದು ನಿಮ್ಮ ಆ ಹೆಸರನ್ನು ನೀವು ಬಿಸ್ನೆಸ್ ಫಾರ್ಮ್ ಇಟ್ಕೊಳ್ತೀರಾ ನೀವೇ ಇಟ್ಕೊಳ್ತೀರಾ ಟೈಟಲ್ ಇಟ್ಕೊಳ್ತೀರಾ ನನಗೆ ಗೊತ್ತಿಲ್ಲ ಬಟ್ ನಿಮಗೆ ತೊಂದರೆ ಕೊಡುವುದಂತೂ ಹಂಡ್ರೆಡ್ ಪರ್ಸೆಂಟ್ ಅದಂತೂ ಪ್ರಾಬ್ಲಮ್ ಕೊಡುತ್ತೆ ಕಂಫರ್ಟೇಲಿ ಅಂತ ಕೊಡೋದಿಲ್ಲ ನಿಮ್ಗೆ ಈಗ ಗಾ ಅಕ್ಷರಿಂದ ಗಣೇಶ ಅಂತ ಹೆಸರಿಟ್ಕೊಂಡ್ರಿ ಅಲ್ವಾ ಅಥವಾ ಹೆಸರು ಗಾ ಅಕ್ಷರಿಂದ ಬಂದ್ಬಿಡ್ತು ಓಕೆ ಗುರುಗೆ ಎಫ್ಲಿಕ್ಷನ್ ಬಂದ್ಬಿಡ್ತೀಗ ಓಕೆ ಗುರು ಈಗ ತೊಂದರೆ ಕೊಡ್ತಾರೆ ನಿಮಗೆ ಗುರುತ್ ಕೊಡಲಿಕ್ಕೆ ಬಿಡೋದಿಲ್ಲ ಅದೇ ಗುಹ ಅಕ್ಷರದಿಂದ ಹೆಸರಿಟ್ಕೊಂಡ್ರಿ ಶುಕ್ರಿಂದ ಎಫ್ಲಿಕ್ಷನ್ ಬಂದ್ಬಿಟ್ಟು ಶುಕ್ರ ತೊಂದರೆ ಕೊಟ್ಟುಬಿಡ್ತಾನೆ ಬಿಡ್ತಾನೆ ಆಗೋದಿಲ್ಲ ಸ್ತ್ರೀಯರ ಮುಖಾಂತರ ಸಮಸ್ಯೆ ಕಾಡುತ್ತೆ ನಿಮಗೆ ಅರ್ಧ ಆಗುತ್ತಾ ಅದು ಹಣಕಾಸು ಫೈನಾನ್ಷಿಯಲ್ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಓಕೆ ಸೊ ಅಥವಾ ನಿಮಗೆ ಮದುವೆ ಆಗಿದೆ ಪತ್ನಿ ಮುಖಾಂತರ ಸಮಸ್ಯೆ ಆಗ್ಬೋದು ನಿಮಗೆ ಇಂಥ ಒಂದು ಪರಿಸ್ಥಿತಿ ಅದಕ್ಕೋಸ್ಕರ ಈ ಹೆಸರುಗಳನ್ನು ಇಟ್ಕೊಳ್ಳುವಾಗ ಬಹಳ ಜಾಗೃತರಾಗಿರಬೇಕಾಗುತ್ತೆ ಯಾವ ರಾಶಿಯಿಂದ ಹೆಸರು ಬರ್ತಾ ಉಂಟದ್ದು ಅಲ್ವಾ ಅವಕಾಡ ಚಕ್ರವನ್ನು ತೆಗೆದುಕೊಂಡಾಗ ಅದು ಯಾವ ರಾಶಿಯಿಂದ ಒಂದು ಯಾವ ರಾಶಿ ಯಾವ ನಕ್ಷತ್ರ ಹೆಸರು ಬರ್ತದೆ ಇದನ್ನು ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ತುಂಬೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಂಡಿಟ್ಟಾಗ ನಿಮಗೆ ಒಳ್ಳೆ ರಿಸಲ್ಟನ್ನು ಲೈಫಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯದ ಅದಕ್ಕೆ ಏನು ಹೇಳೋದು ನಮ್ಮ ಹೆಸರು ಅಂತ ಏನು ಅದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿ ಕೆಲಸ ಮಾಡುತ್ತೆ ಹೆಸರು ಒಂದೇ ಅದು ಬರೆಯ ಒಂದು ಕರೀಲಿಕ್ಕೆ ಅಂತಲ್ಲ ಅದ್ರಲ್ಲಿ ಏನು ಮೀನಿಂಗ್ ಇದೆ ಅದನ್ನು ಎಷ್ಟು ನೀವು ಸುರಲಿತ ಉಚ್ಚಾರಣೆ ಮಾಡ್ತೀರಾ ಅದರಲ್ಲಿ ಆ ಮೀನಿಂಗ್ ಏನು ಅದು ಎಷ್ಟು ಪವರ್ಫುಲ್ ಆಗಿದೆ ಅದರಲ್ಲಿ ಬಂದಂತಹ ಅಕ್ಷರಗಳು ಎಷ್ಟು ಪವರ್ಫುಲ್ ಆಗಿದೆ ಇದೆಲ್ಲವೂ ಕೂಡ ಗೊತ್ತಾಗಬೇಕು ನಮಗೆ ಇದೆಲ್ಲ ಗೊತ್ತಾದಾಗ ಗೊತ್ತಾಗುತ್ತೆ ನಿಮಗೆ ಓಕೆ ಹಾಗಾದ್ರೆ ಈ ಹೆಸರು ಚೆನ್ನಾಗಿದೆ ಓಕೆ ಈ ಹೆಸರು ಎಲ್ಲೊಂದು ಕಡೆ ಕರೆದಾಗ ಅಲೆ ಅಲೆಯಾಗಿ ತೇಲಿ ಬರ್ತಾ ಉಂಟು ಹಾಗಾದ್ರೆ ಲೈಫಲ್ಲಿ ರಿಸಲ್ಟ್ ಕೂಡ ಅಲೆ ಅಲೆಯಾಗಿ ತೇಲಿ ಬರುತ್ತೆ ರೈತನೇ ಅದು ಉಚ್ಚಾರ ಮಾಡಲಿಕ್ಕೇನೆ ಕಷ್ಟ ಕಕ್ಕ ಕಕ್ಕ ಏನೋ ಉಚ್ಚಾರಣೆ ಮಾಡ್ತೀರಂದಾಗ ಅದೇ ರೀತಿ ರಿಸಲ್ಟ್ ಕೂಡ ಬರುತ್ತೆ ಅರ್ಥ ಆಯ್ತಾ ಆ ವ್ಯಕ್ತಿಗೆ ಆ ಮಗುವಿಗೆ ಅದೇ ರೀತಿ ರಿಸಲ್ಟ್ ಕೂಡ ಈಗೆಲ್ಲ ಲೇಟೆಸ್ಟ್ ಹೆಸರು ಲೇಟೆಸ್ಟ್ ಹೆಸರು ಅಂತ ಹೋಗ್ತಾ ಇರ್ತೀವಿ ರೈತನೇ ಲೇಟೆಸ್ಟ್ ಈಗ ಕೆಲವರಲ್ಲಿ ಈಗ ಈ ಓಮಿಕ್ರಾನ್ ಅಂತ ಏನು ವೈರಸ್ ಅದರ ಹೆಸರನ್ನು ಕೂಡ ಇಡ್ಬೋದು ಮಕ್ಕಳಿಗೆ ರೈಟ್ ತಾನೇ ನನ್ನ ಮಗ ಓಮಿಕ್ರಾನ್ ಏನು ಅಬ್ಬ ಅಪ್ಪ ತುಂಬ ಚೆನ್ನಾಗಿದ್ದಾನೆ ಆಟ ಆಡ್ತಾನೆ ಐಟು ಅವನು ಎಂಜಾಯ್ ಮಾಡ್ತಾನೆ ರೈಟಾ ಸೊ ಇದನ್ನು ಕೂಡ ಯಾರಾದರೂ ಇಡ್ಬೋದು ಕೊರೋನಾ ಅಂತ ಕೂಡ ಯಾರಾದರೂ ಇಡ್ಬೋದಪ್ಪ ಕ್ರೇಜಿ ಉಳ್ಳವರು ನಾನು ಇಲ್ಲ ಅಂತ ಹೇಳಲ್ಲ ಓಮಿಕ್ರಾನ್ ತುಂಬ ಚೆನ್ನಾಗಿದೆ ಕೇಳಲಿಕ್ಕೆ ಅಲ್ವಾ ಸೊ ನೀವು ಅದನ್ನು ಇಟ್ಕೊಳ್ಬೋದು ರೈಟಾ ಇಂಥ ದಯವಿಟ್ಟು ಇಟ್ಕೊಳ್ಬೇಡಿ ಜಸ್ಟ್ ನಾನು ಫನ್ ಮಾಡಿದೆ ಓಕೆ ಸೊ ಅರ್ಥ ಮಾಡ್ಕೊಳ್ಳಿ ಓಕೆ ಅದಕ್ಕೋಸ್ಕರ ಈ ಹೆಸರು ಬಹಳ ಇಂಪಾರ್ಟೆಂಟಾಗಿ ಕೆಲಸ ಮಾಡಿ ಅದೇ ನಮ್ಮ ಮಕರ ಲಗ್ನಕ್ಕೆ ಎರಡನೇ ಮನೆಯಲ್ಲಿ ಕುಂಭರಾಶಿ ಅಲ್ವಾ ಹಣಕಾಸು ಹಣಕಾಸಿನ ವಿಚಾರ ಯಾವಾಗಲೂ ವ್ಯತ್ಯಾಯ ತಾನೆ ಕಂಫರ್ಟೆಬಿಲಿಟಿ ಬರುವುದಿಲ್ಲ ತಾನೇ ಯಾಕೆ ಯಾಕಂದರೆ ಶುಕ್ರನಿಂದ ಎಫ್ಲೆಕ್ಷನ್ ಉಂಟು ಎರಡನೇ ಮನೆಗೆ ಅಲ್ವಾ ದ್ವಿತೀಯ ಭಾವಕ್ಕೆ ಶುಕ್ರ ತೊಂದರೆಯನ್ನು ಕೊಡ್ತಾನೆ ಅಲ್ವಾ ಶುಕ್ರನಿಂದ ಒಳ್ಳೆ ಫಲ ಕುಂಭ ರಾಶಿಗಂತೂ ಇಲ್ಲ ಅಲ್ವಾ ಶುಕ್ರ ಬಂದು ಕುಂಭರಾಶಿಗೆ ಬಾದಾಧಿಪತಿ ಆಗ್ತಾನೆ ಸೊ ಎಲ್ಲಿಂದ ಕಂಫರ್ಟೆಬಿಲಿಟಿ ಬರಬೇಕು ಬರುವುದಿಲ್ಲ ಅದಕ್ಕೋಸ್ಕರ ನೀವೇನ್ ಮಾಡಬೇಕಾಗುತ್ತೆ ರಾಶಿ ಮಕರ ಲಗ್ನದವರಿಗೆ ಹಣಕಾಸು ಬೇಕಾದ್ರೆ ಟೆಕ್ನಿಕ್ ಅಂತೂ ಹೇಳಿಕೊಟ್ಟಿದ್ದೇನೆ ರೈಟ್ ತಾನೇ ಏನು ಹನ್ನೊಂದು ಬಾದಾಮನ್ನು ತಿನ್ನಬೇಕು ಬೆಳಿಗ್ಗೆ ಆನಂತರ ಬಾದಾಮನ್ನ ಮನೆಯಲ್ಲಿ ಸ್ವಲ್ಪ ಸ್ಟಾಕ್ ಇಟ್ಕೊಳ್ಬೇಕು ಹೇಳಿದ್ದೇನೆ ತಾನೆ ಹಣಕಾಸಿಗೆ ಸಮಸ್ಯೆ ಆದಾಗ ಓಕೆ ಅದನ್ನು ಮಾಡಬೇಕು ಪ್ರತಿದಿನ ಹನ್ನೊಂದು ಬಾದಾಮ್ ಬೆಳಿಗ್ಗೆ ಎದ್ದು ತಿನ್ಬೇಕು ಖಾಲಿ ಹೊಟ್ಟೆಗೆ ತಿನ್ಬೇಕು ಅಂತ ಹೇಳಿದ್ದೇನೆ ಸೊ ಇದನ್ನು ಯಾರು ಮಾಡ್ತಾರೋ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏಳಿಗೆಯನ್ನು ಕಾಣ್ತಾರೆ ಇನ್ನೂ ಅವರಿಗೆ ಹಣಕಾಸಿನ ವಿಚಾರದಲ್ಲಿ ಇದ ಅಪ್ಸಕಲ್ ದೂರ ಆಗಬೇಕಾದ್ರೆ ಶುಕ್ರವಾರ ಶುಕ್ರವಾರ ದಿವಸ ತುಪ್ಪವನ್ನು ದೇವಿ ದೇವಸ್ಥಾನಕ್ಕೆ ದಾನ ಮಾಡಿ ಇದು ಮೋಸ್ಟ್ ಫೇವರಬಲ್ ಆಗಿದೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಆಗ ನಮ್ಮ ಮಕರ ಲಗ್ನದವರಿಗೆ ಹಣಕಾಸಿನ ವಿಚಾರದ ಅಪ್ ಸ್ಟ ದೂರ ದೂರಾಗ್ಲಿ ಸ್ಟಾರ್ಟ್ ಆಗುತ್ತೆ ದಾರಿ ಕಂಡುಬೋಲೆಗೆ ಸ್ಟಾರ್ಟ್ ಆಗುತ್ತೆ ಇದು ಮೋಸ್ಟ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಟ್ರೈ ಮಾಡಿ ನೋಡಿ ಅಂತ ಹೇಳಿ ಯಾವ ರೀತಿ ವರ್ಕ್ ಆಗುತ್ತೆ ಓಕೆ ಇನ್ನೇನು ಪ್ರಿಡಿಕ್ಷನ್ ಇರ್ತದೆ ಗುರುವಿನಿಂದ ಓಕೆ ಗುರುವಿನಿಂದ ಇನ್ನೇನು ಪ್ರೆಡಿಕ್ಷನ್ ಇರ್ತದೆ ನಮ್ಮ ಮಕರ ರಾಶಿಯವರಿಗೆ ನೋಡ್ಕೊಳ್ಳಿ ಇಲ್ಲೇನಾಗುತ್ತೆ ಆ ಒಂದೇ ಪ್ರಿಡಿಕ್ಷನ್ಗೆ ಗೊತ್ತಾಯ್ತು ಹಣಕಾಸು ಎಲ್ಲಿಂದ ಬರಬೇಕು ಹಣಕಾಸು ಆ ಹಣಕಾಸಿಗೆ ಸಂಬಂಧಪಟ್ಟಂತೆ ನೀವು ಇಂಟೆನ್ಷನ್ ಮಾಡ್ತೀರಾ ಆ ಹಣಕಾಸು ಬರುವ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಸ್ವಲ್ಪ ಪ್ರೆಷರ್ ಹಾಕಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತ ಖಂಡಿತ ಉಂಟು ಅಂತ ಹೇಳ್ತೀನಿ ಇಲ್ಲಿ ಶುಕ್ರ ಕೂಡ ಟೋಟಲಿ ಕೆಟ್ಟೋಗಿರ್ತಾನೆ ಯಾಕೆ ಕೆಟ್ಟು ಯಾಕಂದರೆ ಅಫ್ಲಿಕ್ಕ್ಷನ್ಗೆ ಒಳಗಾದಂತಹ ಗುರು ಎರಡನೇ ಮನೆಯಲ್ಲಿದ್ದಾನೆ ನಾನು ಕೆಲವರೆಲ್ಲ ಎರಡನೇ ಮನೆಯವರ ಜಾತಕವನ್ನು ನೋಡಿದ್ದೇನೆ ಎರಡನೇ ಮನೆ ಗುರು ಇದ್ದಾರೆ ಜಾತಕ ನೋಡಿದ್ದೇನೆ ಆ ಗಂಡಸರ ಜಾತಕ ನೋಡಿದಾಗ ಅವರೆಲ್ಲ ಹೆಂಗಸಿನ ಮುಖಾಂತರ ಹಣಕಾಸು ಪಡೆದುಕೊಳ್ಳುವುದನ್ನು ಕಂಡಿದ್ದೇನೆ ಯಾವುದೋ ಹೆಂಡತಿ ಕೆಲಸ ಮಾಡಿ ಅದರ ಮುಖಾಂತರ ಹಣ ಅಥವಾ ಕೆಲವರಿಗೆಲ್ಲ ಪ್ರೀತಿ ಪ್ರೇಮ ಅಂತ ಏನೋ ಮಾಡಿ ಅವರ ಮುಖಾಂತರ ಹಣ ಪಡ್ಕೊಂಡಿರುವಂಥದ್ದನ್ನು ನಾನಂತೂ ನೋಡಿದ್ದೇನೆ ರೈಟ್ ತಾನೇ ಹಂಡ್ರೆಡ್ ಪರ್ಸೆಂಟ್ ಹಾಗೇನೆ ಕೆಲಸ ಮಾಡಿದೆ ಸೊ ಆ ರೀತಿ ಮಾಡಲಿಕ್ಕೆ ಅಂತ ಹೋಗ್ಬಾರ್ದು ಓಕೆನಾ ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದೇ ರೀತಿ ಎರಡನೇ ಮನೇಲಿ ಗುರು ಇರುವನ್ನ ನೀನು ತುಂಬ ನಂಬು ಹಾಗೆ ಕೂಡ ಇಲ್ಲ ಪ್ರೀತಿ ಪ್ರೇಮದಲ್ಲಿ ಯಾಕಂದ್ರೆ ಯಾವಾಗ ಕೈ ಕೊಡ್ತಾರಂತ ಗೊತ್ತಿಲ್ಲ ಮಟಿಪಲ್ ಅನ್ನು ಇಟ್ಕೊಂಡಿರ್ತಾರೆ ಇಂಥ ಒಂದು ಪರಿಸ್ಥಿತಿ ಕೂಡ ಇರ್ತದೆ ಎರಡನೇ ಮನೆಯಲ್ಲಿ ಗುರು ಇರುವಾಗ ಬಲೆ ಕುಂಬಾರ ರಾಶಿ ಇರಲಿ ಯಾವುದೇ ರಾಶಿ ಇಲ್ಲ ಎರಡನೇ ಮನೆ ಗುರು ಇರೋದು ತುಂಬ ಸುಲಭ ಇಲ್ಲ ಯಾಕಂದ್ರೆ ನ್ಯಾಚುರಲ್ ರಾಶಿ ಶುಕ್ರನಿಗೆ ಸಂಬಂಧಪಟ್ಟಂತೆ ಗುರು ಬಂದು ಅಫ್ಲಿಕ್ಶನ್ ಒಳಗಾಗಿದ್ದಾನೆ ಅವ್ರು ನಿಮ್ಮನ್ನು ಯಾಕೆ ಯೂಸ್ ಮಾಡ್ತಾರೆ ನಿಮ್ಮನ್ನು ಹಣಕಾಸಿಗೆ ಬೇಕಾಗಿ ಪ್ರಾಪರ್ಟಿಗೆ ಬೇಕಾಗಿ ಅಥವಾ ಅವರ ಇಚ್ಛೆಗಳನ್ನು ಪೂರೈಸಲಿಕ್ಕೆ ಬೇಕಾಗಿ ನಿಮ್ಮನ್ನು ಯೂಸ್ ಮಾಡ್ತಾರೆ ನಿಮಗೆ ಒಳ್ಳೆಯದಂತೂ ಮಾಡೋದಿಲ್ಲ ಅವರು ಯಾಕಂದ್ರೆ ಗುರು ಯಾವ ತತ್ವವನ್ನು ಇಟ್ಕೊಂಡು ಬಂದಿದ್ದಾನೆ ಆತ ಆತ ಡಿಸ್ಪ್ಯೂಟ್ನ ತತ್ವವನ್ನು ಇಟ್ಕೊಂಡು ಬಂದಿದ್ದಾನೆ ಆತ ಮರಣಕಾರಕನಾಗಿ ಬಂದಿದ್ದಾನೆ ಸೊ ಏನು ಮಾಡ್ತೀರ ಈಗ ಅರ್ಥ ಆಗುತ್ತೆ ನಿಮಗೆ ಇದೆಲ್ಲ ಜ್ಯೋತಿಷದ ಕೆಲವು ಟೆಕ್ನಿಕ್ಸ್ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ ತುಂಬ ಚೆನ್ನಾಗಿರುತ್ತೆ ಈಗ ಇದರಲ್ಲಿ ಗುರು ಎರಡನೇ ಮನೆಯಲ್ಲಿ ಬಂದ ನಿಮ್ಗೆ ಗೊತ್ತಾಯ್ತು ಫೈನಾನ್ಸ್ನ ವಿಚಾರ ಗುರು ಇರುತ್ತೆ ಧನಿಷ್ಠ ನಕ್ಷತ್ರ ನಕ್ಷತ್ರಾಧಿಪತಿ ಹತ್ತನೇ ಮನೆಯಲ್ಲಿ ತುಲಾ ರಾಶಿಯಲ್ಲಿ ಹೋಗ್ತಾ ಇದ್ದಾನೆ ಓಕೆ ಆ ಆ ನಕ್ಷತ್ರಾಧಿಪತಿ ಕುಜಾ ನಾಲ್ಕನೇ ಮನೆ ನೋಡುತ್ತೆ ಹಾಗಾದ್ರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಏನಾದರೂ ಹೊಸ್ತನ್ನು ಸ್ಟಾರ್ಟ್ ಮಾಡ್ತೀರಾ ಏನಾದರೂ ಹೊಸ್ತು ಸ್ಟಾರ್ಟ್ ಆಗುತ್ತೆ ಏನಾದರೂ ಒಂದು ಕಾರ್ಯಕ್ಷೇತ್ರದಲ್ಲಿ ಒಂದು ಏನಾದರೂ ನಿಮಗೆ ಇಷ್ಟವರೆಗೆ ಬೋರ್ ಆಗಿರ್ಬೋದು ಕಿರಿಕಿರಿ ಆಗಿರ್ಬೋದು ಅದೆಲ್ಲ ಇರುತ್ತೆ ಕಾರ್ಯಕ್ಷೇತ್ರ ಹಾಗಾದರೆ ಕಾರ್ಯಕ್ಷೇತ್ರದಲ್ಲಿ ಏನಾದರೂ ಬದಲಾವಣೆ ಮಾಡ್ಕೊಳ್ತೀರಾ ಅಥವಾ ನಿಮ್ಮ ಆಫೀಸ್ ಉಂಟು ಅಂತ ಇಟ್ಕೊಳ್ಳೋಣ ಮಕ್ಕಳನ್ನು ಆಫೀಸ್ ಉಂಟು ಆಫೀಸನ್ನು ಚಂದ ಮಾಡ್ಕೊಳ್ಬೋದು ಅಥವಾ ಹೊಸ ಆಫೀಸನ್ನೇ ಸ್ಟಾರ್ಟ್ ಮಾಡ್ಬೋದು ನೀವು ರೈಟ್ ತಾನೆ ಅದನ್ನು ಯಾತೋ ಸುಂದರವಾಗಿ ಇಟ್ಕೊಳ್ಬೋದು ಯಾತೋ ಇಂಟರಿಯರ್ ಮಾಡಿ ಸುಂದರವಾಗಿ ಇಟ್ಕೊಳ್ಬೋದು ಅಥವಾ ಹೊಸ ಆಫೀಸನ್ನೇ ನೀವು ಸ್ಟಾರ್ಟ್ ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಖಂಡಿತ ಇದೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವರಿಗೆಲ್ಲ ಮನೆ ರಿಪೇರಿ ಮಾಡುವಂಥದ್ದು ಮನೆಗೆ ಹೊಸ ಹೊಸ ವಸ್ತುಗಳನ್ನು ತರುವಂಥದ್ದು ಅಲ್ವಾ ವಾಷಿಂಗ್ ಮೆಷಿನ್ ಇಲ್ಲ ಅದಿಲ್ಲ ಇದಿಲ್ಲ ಇದೆಲ್ಲ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತೇಳಿದ್ರೆ ಫ್ರಿಜ್ ಇಲ್ಲ ಟಿ ಇಲ್ಲ ಅದೆಲ್ಲ ಬರುವ ಸಾಧ್ಯತೆ ತೀರಾ ತೀರ ಜಾಸ್ತಿ ಅದರ ಜೊತೆಗೆ ವಾಹನ ಪರ್ಚೇಸ್ ಮಾಡುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಉಂಟು ಯಾರಿಗೆ ನಮ್ಮ ಮಕ್ಕಳಲ್ಲಿ ವಾಹನವನ್ನು ಕೂಡ ನೀವು ಪರ್ಚೇಸ್ ಮಾಡ್ಕೊಡೋದು ಒಟ್ಟಾರೆ ನೋಡಲಿಕ್ಕೆ ಅಂದರೆ ಮೇಜರಾದಂತಹ ರಿಸಲ್ಟ್ ಎಲ್ಲಿಂದ ಇರ್ತದೆ ಕಾರ್ಯಕ್ಷೇತ್ರಕ್ಕೆ ಕಾರ್ಯಕ್ಷೇತ್ರ ಏನಾದರೂ ನೀವು ಸ್ಟಾರ್ಟ್ ಮಾಡ್ತೀರಾ ಹೊಸ್ತನ್ನು ಸ್ಟಾರ್ಟ್ ಮಾಡ್ತೀರಿ ಅಂತ ಒಂದು ಇಂಡಿಕೇಶನ್ ಇರ್ತದಪ್ಪ ಅದಕ್ಕೆ ಬೇಕಾಗಿ ಖಂಡಿತ ನೀವು ಪ್ರಯತ್ನವನ್ನು ಖಂಡಿತ ಮಾಡ್ಕೋಬೋದು ಅಂದರೆ ನಿಮ್ಮ ಲಾಭವನ್ನು ನೀವು ಕೆಲವೊಂದು ಹೊಸ ಥಿಂಗ್ಸನ್ನು ಸ್ಟಾರ್ಟ್ ಮಾಡಲಿಕ್ಕೆ ಹೊಸ ಥಿಂಗ್ಸನ್ನು ಖರೀದಿ ಮಾಡಲಿಕ್ಕೆ ಬೇಕಾಗಿ ವಿನಿಯೋಗ ಮಾಡ್ತೀರಿ ಅಂತ ಇಂಡಿಕೇಶನ್ ಇದೆ ಘಟನೆ ಘಟಿಸಿದೆ ನೋಡ್ಕೊಳ್ಳಿ ಓಕೆನಾ ತುಂಬ ಚೆನ್ನಾಗಿದೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ನೀವು ಮಾತಾಡಿದ್ದು ಕೇಳಿಸ್ತಾ ಇಲ್ಲಮ್ಮ ಹಲೋ ಅಥವಾ ಎಲ್ಲಿ ಮಾತಾಡ್ತಿದ್ದೀರಮ್ಮ ತುಂಬ ದೂರದಲ್ಲಿ ಮಾತಾಡಿದಾಗೆ ಉಂಟು ಫೋನಲ್ಲಿಂಟು ನೀವೆಲ್ಲಿದ್ದೀರಾ ಓಕೆ ಕರೆ ಕಟ್ಟಾಗಿದೆ ಓಕೆ ಗೊತ್ತಾಯ್ತು ಸೊ ಮಕರ ರಾಶಿ ಮಕರ ಲಗ್ನಕ್ಕೆ ಸಂಬಂಧಪಟ್ಟಂತೆ ಓಕೆ ಗೊತ್ತಾಯಿತು ಸೊ ಏನು ಹಾಗಾದರೆ ಏನಾಯಿತು ಇದು ಎರಡು ಪ್ರಿಡಿಕ್ಷನ್ ಅಂತೂ ಗೊತ್ತಾಯಿತು ನಿಮಗೆ ಓಕೆನಾ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಮೂರನೇ ಪ್ರಿಡಿಕ್ಷನ್ ಓಕೆ ನಿಮ್ಗೇನಾಗುತ್ತೆ ಎಲ್ಲೊಂದು ಕಡೆ ನಿಮ್ಮ ತಂದೆ ಓಕೆ ತಂದೆ ವಿಚಾರ ಮಾತಾಡಬೇಕಾದ್ರೆ ಹಾಗಾದರೆ ತಂದೆ ವಿಚಾರದಲ್ಲಿ ತಂದೆ ಆರೋಗ್ಯದಲ್ಲಿ ವ್ಯತ್ಯಯ ಉಂಟಾಗುತ್ತೆ ಇದೊಂದು ಇಂಡಿಕೇಶನ್ ಇದೆ ರೈಟ್ ತಾನೇ ಓಕೆನಾ ನೋಡಿ ಇವರಿಗೆ ಒಂದು ಮಾತು ಹೇಳ್ತೀನಿ ಏನು ಗೊತ್ತಾ ನಮ್ಮ ಮಕರ ರಾಶಿ ಮಕರ ಲಗ್ನದವ್ರಿಗೆ ಮೂವತ್ತರಿಂದ ಮೂವತ್ತೊಂಬತ್ತು ರನ್ನಿಂಗ್ ಆಗಬೇಕಾದ್ರೆ ಮೇ ಬಿ ತಂದೆಗೆ ತೊಂದರೆ ಉಂಟಾಗಿ ಆ್ಯಕ್ಚುಲಿ ಕೆಲವೊಮ್ಮೆ ಇರುವುದಿಲ್ಲ ಅವರು ಓಕೆನಾ ಯಾಕಂದರೆ ಈ ಲಗ್ನಕ್ಕೆ ತಂದೆಯಿಂದ ಸುಖ ಕಡಿಮೆ ಅಥವಾ ದೂರದಲ್ಲಿರ್ತಾರೆ ಅಥವಾ ಕೆಲವೊಮ್ಮೆ ಇರುವುದಿಲ್ಲ ಅಂತ ಒಂದು ಪರಿಸ್ಥಿತಿ ಈ ಜಾತದಲ್ಲಿ ಇರ್ತದಪ್ಪ ನಾನು ನೋಡಿದ ಪ್ರಕಾರ ಬಟ್ ಈಗಲೂ ಕೂಡ ನಿಮ್ಮಲ್ಲಿ ಜ ತಂದೆ ಇದ್ದಾರೆ ಅಲ್ವಾ ತಂದೆ ಇದ್ದಾರೆ ದೂರ ಎಲ್ಲೇ ಇದ್ದರೂ ಕೂಡ ತಂದೆಯ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಂತ ಒಂದು ಸ್ಪಷ್ಟ ಇಂಡಿಕೇಶನ್ ಹಾಗಾದರೆ ತಂದೆ ಆರೋಗ್ಯವನ್ನು ಭಾಳ ಚೆನ್ನಾಗಿ ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು ಅರ್ಥಾಯಿತು ನಿಮಗೆ ತಂದೆ ಆರೋಗ್ಯನ ಬಹಳ ಚೆನ್ನಾಗಿ ನೋಡ್ಕೊಳ್ಬೇಕು ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಆದರೂ ಕೂಡ ಆ್ಯಕ್ಚುಲಿ ಕಾಲುನೋವಿನ ಸಮಸ್ಯೆ ಉಂಟಾಗುವ ಸಾಧ್ಯತೆಗಳು ಅಥವಾ ಅವರಿಗೆ ಮೈಯಲ್ಲಿ ಶಕ್ತಿ ಕುಂದುವಂಥ ಸಾಧ್ಯತೆಗಳು ಹಾರ್ಮೋನ್ ಕೆಲವೊಮ್ಮೆ ಮೈಯಲ್ಲಿ ಶಕ್ತಿ ಆ್ಯಕ್ಚುಲಿ ಅಲ್ವಾ ಅವ್ರಿಗೇನು ಬೇಕು ಒಳಗಿಂದ ಅದು ಇಲ್ಲದೇ ಇರುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿಯಾಗಿ ಬಿಡ್ತವೆ ತಂದೆಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಲಿಕ್ಕೆ ಪ್ರಯತ್ನ ಮಾಡಿ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಡಾಕ್ಟ್ರ್ ನೋಡಿ ನಮಗೆ ಒಂದು ಅನಾರೋಗ್ಯ ಸಮಸ್ಯೆ ಆಯಿತು ಅಲ್ವಾ ಹಾಗಾದರೆ ನೀವು ಮೊತ್ತ ಮೊದಲನೆಯ ಇಂಟೆನ್ಷನ್ ಡಾಕ್ಟರ್ ಓಕೆನಾ ಮೊತ್ತ ಮೊದಲನೇ ಡಾಕ್ಟರಿಗೆ ಕರ್ಕೊಂಡೋಗಿ ಅಲ್ಲಿ ತೋರಿಸಿ ಟ್ರೀಟ್ಮೆಂಟ್ ಮಾಡಿಸಿ ಅವ್ರು ಏನು ಹೇಳ್ತಾರೆ ಕೇಳಿ ಅವ್ರ ಟ್ರೀಟ್ಮೆಂಟ್ ಮುಂದುವರಿಸಿ ಸರಿ ಆಗ್ಬೋದು ಏನೂ ತೊಂದರೆ ಇಲ್ಲ ಹಾಂ ನೀವು ಅಲ್ಲಿಗೆ ಕರ್ಕೊಂಡೋಗಿ ನಿಮಗೆ ರಿಸಲ್ಟೇ ಬಂದಿಲ್ಲ ಅಲ್ವಾ ರಿಸಲ್ಟೇ ಬಂದಿಲ್ಲ ಮದ್ದು ತಿಂತಾ ಇದ್ದಾರೆ ರಿಕವರಿ ಆಗ್ತಾ ಇಲ್ಲ ಹಾಗಾದರೆ ಮನೆ ವಾಸ್ತು ತೊಂದರೆ ಉಂಟು ಓಕೆನಾ ಆಗ ವಾಸ್ತುವಿಗೆ ಪ್ರಿಫರೆನ್ಸ್ ಕೊಡಿ ನೀವು ಆಗ ಜ್ಯೋತಿಷಕ್ಕೆ ಪ್ರಿಫರೆನ್ಸ್ ಕೊಡಿ ಮೊದಲನೇ ಪ್ರಿಫರೆನ್ಸ್ ಯಾವತ್ತಿದ್ರೂ ಆಧುನಿಕ ರೀತಿಯಲ್ಲಿ ವೈದ್ಯರಿಗೆ ಬೇಕು ಓಕೆ ಅದನ್ನು ಯಾವತ್ತೂ ನೆನಪಿಟ್ಕೊಳ್ಳಿ ಬರೀ ಜ್ವರ ಬಂತು ಅಂತ ಮುಂಚೆ ಎಲ್ಲ ಓಡಿ ಹೋಗ್ತಾಯಿದ್ರು ಜ್ಯೋತಿಷಳಿಗೆ ಜ್ವರ ಬಂತು ಅಪ್ಪ ಏನೋ ಒಂದು ಕಟ್ತಾ ಇದ್ದರು ಜ್ವರ ಗುಣ ಆಗ್ತಾ ಇತ್ತು ವಿಷಯ ಬೇರೆ ರೈಟ ಬಟ್ ಈಗಿನ ಮಟ್ಟದಲ್ಲಿ ಅದು ಬೇಕಾಗಿಲ್ಲ ಅಂತ ಹೇಳ್ತೀನಿ ಈಗಿನ ಮಟ್ಟದಲ್ಲಿ ನೀವು ಏನೇ ಇದ್ದರೂ ಜ್ಯೋತಿಷವನ್ನು ಸೆಕೆಂಡರಿಯಾಗಿ ಇಟ್ಕೊಳ್ಳಿ ಪರವಾಗಿಲ್ಲ ಆನಂತರ ನೀವು ಅಲ್ಲಿ ಹೋಗಿ ಅಲ್ವಾ ಡಾಕ್ಟ್ರ್ ಡಾಕ್ಟರ್ ಮಾತನ್ನು ಕೇಳಿ ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದು ಒಳ್ಳೇದಾಯಿತು ಅಂತ ಅಂದರೆ ಓಕೆ ಪರವಾಗಿಲ್ಲ ಇಲ್ಲ ಅಂತಾದರೆ ವಾಸ್ತುವಿಗೆ ಪ್ರಿಪೇರ್ ಮಾಡಬೇಕು ಯಾಕಂದರೆ ವಾಸ್ತುವಿನಲ್ಲಿ ಎಲ್ಲೊಂದು ಕಡೆ ನಿಮ್ಮ ಈಶಾನ್ಯದ ಭಾಗ ಅಥವಾ ಉತ್ತರ ಈಶಾನ್ಯದ ಭಾಗ ತೊಂದರೆಗೊಳಗಾದಾಗ ಆರೋಗ್ಯದ ಸಮಸ್ಯೆಗಳು ವಿಶೇಷ ರೀತಿಯಲ್ಲಿ ಬರುವಂಥ ಸಾಧ್ಯತೆ ಇರ್ತದೆ ಆಗ ಅದನ್ನು ಸರಿ ಮಾಡಿದಾಗ ಅದು ರಿಕವರಿ ಆಗುತ್ತೆ ಏನು ಸಮಸ್ಯೆ ಇಲ್ಲ ಓಕೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇರ್ತದೆ ನಮ್ಮ ಒಂದು ಮಕರ ರಾಶಿ ಮಕರ ಲಗ್ನದ ಪ್ರಿಡಿಕ್ಷನ್ ಹೇಳಿಕೊಡ್ತೇನೆ ಕರೆ ಹೇಳಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ಗುರುಜಿ ಹಾ ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ರಮ್ಮ ಇಲ್ಲಿಂದ ನಾನು ಪುತ್ತೂರಿಂದ ಸವಿತಾ ಅಂತ ಹೇಳಿ ಸರಿ ಯಾರ್ ಬಗ್ಗೆ ತಿಳ್ಕೊಬೇಕಮ್ಮ ನನ್ನ ಮಗನ ಬಗ್ಗೆ ಗುರುಜಿ ಸರಿ ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿ ಮಗನ ಹುಟ್ಟಿದ ದಿನಾಂಕ ಹನ್ನೊಂದು ಹತ್ತು ಎರಡು ಸಾವಿರ ಹ್ಮ್ ಸಮಯ ಸಮಯ ಐದು ಐವತ್ತೊಂಬತ್ತು ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಬೆಳಿಗ್ಗೆ ಹುಟ್ಟಿದ್ದಲ್ಲಿ ಹುಟ್ಟಿದ್ದು ಕಾಸರಗೋಡು ಹಾ ಓಕೆ ಅವನ ಜಾತಕ ಒಂದು ಪೂರ್ವಭದ್ರ ನಕ್ಷತ್ರ ನಮ್ಮ ಪೂರ್ವಭದ್ರ ನಕ್ಷತ್ರ ಮೀನ ರಾಶಿಯ ಜಾತಕ ಅಲ್ವಾ ಶನಿ ದಶೆ ನಡೀತಾ ಶನಿ ಬಂದು ಪಂಚಮಾಧಿಪತಿ ವಿದ್ಯೆ ಇನ್ಫ್ಲೂಯನ್ಸ್ ಆಗುತ್ತೆ ಅಂದ್ರೆ ಇಂಡಿಕೇಶನ್ ಇದೆ ವಿದ್ಯೆ ಎಲ್ಲ ಆಯ್ತಮ್ಮ ಕಲ್ತಾ ಆಯ್ತಾ ಇಲ್ಲ ಡಿಗ್ರಿ ಆಗಿ ಈಗ ಒಂದು ವರ್ಷ ಇರ್ಲಿಲ್ಲ ಗುರುಜಾ ಹೋಗುದೇ ಇಲ್ಲ ಅವನು ಮನೆಯಲ್ಲೇ ಇದ್ದಾನೆ ಡಿಸ್ಟರ್ಬೆನ್ಸ್ ಆಯ್ತು ಮತ್ತೆ ಅಲ್ವಾ ಹೌದು ಹೋಗ್ಲಿಕ್ಕೆ ಹೇಳಿ ಮಾ ಫೋರ್ಸ್ಫುಲ್ ಆಗಿ ಹೋಗ್ಲಿಕ್ಕೆ ಹೇಳ್ಬೇಕು ಅವನಿಗೆ ನಾನು ಹೇಳಿ ಗುರುಜಿ ಕಂಪ್ಯೂಟರ್ ಆದ್ರೂ ಮಾಡು ನೀನವರ್ಷ ಮನೆಯಲ್ಲಿ ಕೂತಿ ಅವನು ನಾನು ಇಲ್ಲ ಸುಮ್ಮನೆ ಇದ್ದಾನೆ ಗುರುಜಿ ಮನೆಯಲ್ಲಿ ನಾನು ಎಂತ ಅದಕ್ಕೆ ನಿಮ್ಗೆ ಅವ್ನು ಎಂತ ಪರಿಹಾರ ಅಂತ ನಂಗೆ ಗೊತ್ತಾಗೋದಿಲ್ಲ ಸರಿಮ್ಮ ಒಂದೇ ಪರಿಹಾರ ಎಲ್ಲಿ ಕೊಡ್ತೀನಿ ಮಾಡ್ಕೊಂಡು ನೋಡಿಮ್ಮ ಅವ್ನಿಗೆ ನೋಡಿ ಒಂದು ಮಾತು ಹೇಳ್ತೀನಿ ಮಾತ ಹೇಳ್ತೀನಿಮ್ಮ ಶನಿದಶ ನಡೀತಾ ಶನಿ ದೇಶ ಈ ಜಾತಕದಲ್ಲಿ ದೇಶ ನಡೀತಾ ಉಂಟು ದೇಶ ನಡೀಬೇಕು ಶನಿ ಬಂದು ಭಾಗ್ಯದಲ್ಲಿದ್ದಾನೆ ಗುರು ಜೊತೆಗೆ ಕಾಂಬಿನೇಷನ್ ಇದ್ದಾನೆ ರೈಟ್ ತಾನೆ ಗುರು ಯಾರು ಈ ಜಾತಕಕ್ಕೆ ಆತ ಮಾರಕಾದೇಶ ಆತ ಬಾದಾಧಿಪಿತಿ ಆತ ಸುಖಾಧಿಪತಿ ಓಕೆ ಗುರುವಿನ ರಾಶಿಯಲ್ಲಿ ಯಾರಿದ್ದಾರೆ ಒಬ್ಬ ಕೇತು ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಓಕೆನಾ ಗುರುವಿಗೆ ಹಿಂದಿನ ಮನೆಯಲ್ಲಿ ಶನಿ ಮುಂದಿನ ಮನೆಯಲ್ಲಿ ರಾಹು ಆಗದೆ ಗುರು ಇಲ್ಲಿ ಚೆನ್ನಾಗಿ ರಿಸಲ್ಟ್ಲ್ಟ್ ಕೊಡ್ತಾ ಇಲ್ಲ ಶನಿ ಕೂಡ ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಇಲ್ಲ ಸೊ ಏನ ಏನು ಪ್ರಾಬ್ಲಮ್ ಆಯಿತೀಗ ಅಥವಾ ಅವ್ರ ಅವ್ರಿಗೆ ಅವರಿಗೆ ಸಂಬಂಧವಾದ ಏನಾಗುತ್ತೆ ಅವರಿಗೆ ಎಜುಕೇಶನ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಥವಾ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಅಥವಾ ನಾನು ಒಂದು ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ ಸೊ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೋಡೋಣ ಅದು ಮುಂದುವರಿತಾ ಇಲ್ವಾ ಬಟ್ ಈಗ ಏನಾಗುತ್ತೆ ಅಂದರೆ ಕೇತು ಭುಕ್ತಿ ನಡೀತಾ ಉಂಟವರಿಗೆ ಈ ಕೇತು ಭಕ್ತಿ ಆ ಸಾರಿ ಶನಿಯಲ್ಲಿ ಶನಿಯಲ್ಲಿ ಚಂದ್ರಭುಕ್ತಿ ಕೇತು ಅಂತರದಲ್ಲಿದ್ದಾನೆ ಓಕೆ ಚಂದ್ರ ಬಂದಿದ್ದಾನೆ ಚಂದ್ರ ಬಂದಾಗ ಏನಾಗುತ್ತೆ ಟ್ರಾವೆಲಿಂಗ್ ಮಾಡ್ತಾರೆ ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾರೆ ಅಂತ ಒಂದು ಇಂಡಿಕೇಷನ್ ಇದೆ ಡೆಫಿನೆಟಾಗಿ ಆ ಘಟನೆ ಘಟಿಸಬಹುದು ಆನಂತರ ಕೇತು ಇದ್ದಾನೆ ಅಂತರದಲ್ಲಿ ಅಂತರದಲ್ಲಿ ಕೇತು ಇರುವಾಗ ಏನು ಮಾಡ್ತಾನೆ ಆತ ಹೆಚ್ಚಾಗಿ ಫ್ರೆಂಡ್ಸ್ ಲೆವೆಲ್ ಕಮ್ಯುನಿಕೇಷನ್ ಮಾಡೋದು ಅದರಲ್ಲೇ ಇಂಟ್ರೆಸ್ಟ್ ತಗೊಳ್ತಾರೆ ರೈಟಮ್ಮ ಎಲ್ಲ ಇಂಟ್ರೆಸ್ಟ್ ತಗೊಳ್ತಾರೆ ಚಾಟಿಂಗ್ ಇಲ್ಲ ಅಮ್ಮ ಅವ್ನಿಗೆ ಡಿಸೆಂಬರ್ ಬರ್ಲಿಮ್ಮ ಮಾನಂತರ ಶುಕ್ರ ಬಂದ್ಬಿಡ್ತಾನೆ ಇದ್ರಲ್ಲಿ ಅಂತರದಲ್ಲಿ ಶುಕ್ರ ಬರ್ತಾನೆ ಶುಕ್ರ ಬಂದಾಗ ಡೆಫಿನೆಟ್ ಆಗಿ ಟ್ರಾವೆಲಿಂಗ್ ಮಾಡಿ ಮಾಡ್ತಾನೆ ದೂರ ಹೋಗಿ ಹೋಗ್ತಾನೆ ಅಲ್ಲಿ ಅವರಿಗೆ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿಮ್ಮ ಸದ್ಯಕ್ಕೆ ಏನ್ ಮಾಡಿ ಅಂದ್ರೆ ಪ್ರತಿದಿನ ಬೆಳಿಗ್ಗೆ ಅವನಿಗೆ ಕಪ್ಪು ಉದ್ದಿಂದ ತೆಗಿರಿ ಅಮ್ಮ ಒಂದು ಹಿಡಿ ಕಪ್ಪು ಉದ್ದಿಂದ ಇಡೀ ದೇಹಕ್ಕೆ ನಿವಾಸಿ ತೆಗೆದು ಒಂದು ಕಾಗದಲ್ಲಿ ಕಟ್ಟಿ ದೂರ ಬಿಸಾಡಿಮ್ಮ ಇದು ಒಳ್ಳೆ ರಿಸಲ್ಟ್ ಕೊಡ್ತದೆ ಆನಂತರ ನಂತರ ಏನ್ ಮಾಡ್ಬೇಕು ಅವನಿಗೆ ಸ್ವಲ್ಪ ಸ್ವಲ್ಪ ಈ ತೊಗರು ಬೆಳೆಯಿಂದ ಪ್ರತಿದಿನ ನಿವಾಸಿಸುವಂತ ಕೆಲಸವನ್ನ ಮಾಡಿಮ್ಮ ಇಸ್ ಅ ಮೋಸ್ಟ್ ಫೇವರಬಲ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತಮ್ಮ ಪರವಾಗಿಲ್ಲ ಚೆನ್ನಾಗಿರ್ತಾರೆ ಆನಂದ್ರೆ ಈ ಜಾತಕಕ್ಕೆ ಇದು ಎಷ್ಟಾದರೂ ಕೂಡ ಕನ್ಯಾಲಗ್ನ ಜಾತಕ ಸ್ತ್ರೀ ಶಾಪ ಉಂಟಿದ್ದಕ್ಕೆ ಅದಕ್ಕೋಸ್ಕರ ಶುಕ್ರವಾರ ದಿವಸ ಸ್ವಲ್ಪ ತುಪ್ಪವನ್ನ ಅವನ ಕೈಯಿಂದ ದೇವಿ ದೇವಸ್ಥಾನಕ್ಕೆ ದಾನ ಮಾಡಿಸಿ ಇದು ಒಳ್ಳೆ ರಿಸಲ್ಟ್ ಕೊಡ್ತದಮ್ಮ ಓಕೆನಾ ತುಂಬಾ ಚೆನ್ನಾಗಿರ್ತದೆ ಹೆಸರಿಟ್ಟಿಲ್ವಮ್ಮ ಇನ್ನು ಕೂಡ ಮಗನಿಗೆ ಸಂತೋಷ ಆಯ್ತಮ್ಮ ಕೇಳಿ ಇಷ್ಟು ಹೊತ್ತಾದ ನಂತರ ಹೆಸರು ಹೇಳಿದ್ರೂ ಸಂತೋಷ ಆಯ್ತು ನಂಗೆ ಓಕೆನಾ ಕೇಳಿ ತುಂಬಾ ಚೆನ್ನಾಗಿ ಈಗ ಸಂತೋಷ ಅಂತ ಹೆಸರಿಟ್ಟುಕೊಂಡ್ರೆ ಅವನು ಸಂತೋಷವಾಗಿ ಇರ್ಲಿಕ್ಕೆ ಮಾ ಹೆಸರು ಇಲ್ಲಿ ಗುರುವಿನ ಮೇಲಿಂದ ಎಫೆಕ್ಟ್ ಆಗ್ತಾ ಉಂಟಮ್ಮ ಆದ್ರೆ ನೀವು ಹೆಸರು ಹೇಳಿಲ್ಲ ಅಂದ್ರೆ ಏನಾಯ್ತು ತರ್ಡ್ ಹೌಸ್ ಎಫೆಕ್ಟ್ ಆಗಿ ಅದೇನೇ ತೊಗರ್ ಬೆಳೆಯಿಂದ ನಿವಾರಿಸ್ ತೆಗಲಿಕ್ಕೆ ಹೇಳಿದೀನಮ್ಮ ಸೊ ಇದನ್ನ ಮಾಡ್ಕೊಂಡಾಗ ಈ ಮೂರು ರೆಮಿಡಿಸ ಮಾಡ್ಕೊಂಡಾಗ ಸಂತೋಷ ಅವರು ಸಂತೋಷವಾಗಿರ್ತಾರಮ್ಮ ರೈಟ ಒಳ್ಳೇದಾಗ್ಲಿತ ನಿಮ್ಮ ಹೆಸರು ಸವಿತಾ ಅವರ ಹೆಸರು ಸಂತೋಷ ಎಲ್ಲವೂ ಕೂಡ ಕುಂಭರಾಶಿ ಆಕ್ಟಿವೇಟ್ ಆಗ ನಿಮ್ಮ ಮನೆಯಲ್ಲಿ ಕಿಚನ್ ಏನು ಕಿಚನ್ ಅಂದ್ರೆ ನಿಮ್ಮ ಅಗ್ನಿ ಮೂಲ ತೊಂದರೆ ಒಮ್ಮೆ ಚೆಕ್ ಮಾಡಿಸಿ ಅದನ್ನ ತುಂಬಾ ಚೆನ್ನಾಗಿರುತ್ತೆ ಅಗ್ನಿ ವೀಕ್ ಆಗಿದೆ ಅಂತ ಇಂಡಿಕೇಶನ್ ಉಂಟಾ ಮರತಾಯ್ತಮ್ಮ ಅದು ಎಂತ ಮಾಡುದು ವಾಸ್ತುವ ಕರ್ಸ್ಕೊಳ್ಬೇಕಮ್ಮ ಅನಂತರದ ವಿಚಾರ ಓಕೆನಾ ರೈಟ್ ಒಳ್ಳೆದಾಗಿ ನಾವು ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆನಾ ರೈಟ್ ಸೊ ಬಂದ ಮೇಡಮ್ ಸೊ ನಮ್ಮ ಮಕರ ರಾಶಿ ಮಕರ ಲಗ್ನಕ್ಕೆ ಓಕೆ ತಂದೆ ವಿಚಾರ ಗೊತ್ತಾಯ್ತು ದಯವಿಟ್ಟು ತಂದೆ ಆರೋಗ್ಯದಲ್ಲಿ ಇದು ಆಗಿ ಎಲ್ಲೋ ಒಂದು ಕಡೆ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಅದರ ಬಗ್ಗೆ ಬಹಳ ಗಮನ ಕೊಡಿ ಅಂತ ಹೇಳಿದ್ರೆ ತುಂಬ ಸುಲಭ ಅಂತ ಖಂಡಿತ ಅಲ್ಲ ಓಕೆನಾ ರೈಟ್ ಗೊತ್ತಾಯಿತು ನಿಮ್ಮ ಹಣಕಾಸಿನ ವಿಚಾರ ಏನಪ್ಪ ಚೆನ್ನಾಗಿ ಇರ್ತದೆ ಖಂಡಿತ ಯಾಕಂದರೆ ಇನ್ನು ಶನಿ ಬರಬೇಕು ಶನಿ ಈಗ ಮಕರ ರಾಶಿಗೆ ಬಂದು ಈಗ ಮಕರ ರಾಶಿಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ನಿಮ್ಮ ಲಗ್ನದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ತಲೆ ಮೇಲೆ ಈಗ ಶನಿ ಹೋಗ್ತಾ ಇದ್ದಾನೆ ಸೊ ನಿಮಗೆ ಶನಿ ಎರಡನೇ ಮನೆಗೆ ಬರಬೇಕು ಕುಂಭ ರಾಶಿಗೆ ಬರಬೇಕು ರಾಶಿಗೆ ಶನಿ ಬಂದಾಗ ಏನಾಗುತ್ತೆ ಶನಿಗೆ ಅದು ಮೂಲ ತ್ರಿಕೋನ ರಾಶಿ ಶನಿ ಬಹಳ ಸ್ಯಾಟಿಸ್ಫೈಡ್ ಆಗ್ತಾರೆ ಆಗ ನಿಮಗೆ ಹಣಕಾಸು ಆಗಿ ಒಳ್ಳೆ ಹಣ ಹಣಕಾಸನ್ನು ಮಾಡುವಂಥ ಯೋಗ ಭಾಗ್ಯ ಒಂದು ಎರಡು ಎರಡೂವರೆ ವರ್ಷಗಳ ಕಾಲ ತುಂಬ ಚೆನ್ನಾಗಿರ್ತದೆ ಸೊ ವರಿ ಮಾಡಬೇಡಿ ಇವತ್ತೆಲ್ಲ ನಾಳೆ ಹಣಕಾಸು ನಿಮ್ಮ ಪಾಲಿಗಂತೂ ಬಂದೇ ಬರ್ತದೆ ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿ ಅಷ್ಟೇ ಸಾಕು ಅಂತ ಹೇಳಿದೆ ಓಕೆನಾ ಇಷ್ಟು ಗೊತ್ತಾಯಿತು ಇನ್ನು ವಿದ್ಯೆ ಕಲಿಯೋರಿಗೆ ಆಗುತ್ತೆ ಅಲ್ವ ಈಗ ವಿದ್ಯೆ ಕಲಿಯೋರಿಗೆ ಈಗ ಮಕ್ಕಳ ಮಕ್ಕಳಾಗಿದ್ದೀರೆ ನೀವು ಅಲ್ವಾ ನೀವು ವಿದ್ಯಾರ್ಥಿ ಆಗಿದ್ದೀರಾ ವಿದ್ಯೆ ಕಲಿಯೋರು ಏನು ವಿದ್ಯೆ ತುಂಬ ಚೆನ್ನಾಗಿ ವರ್ಕ್ ಆಗದ ಇದರಲ್ಲಿ ಏನಾಗುತ್ತೆ ಅಂದರೆ ಪಂಚಮದಲ್ಲಿ ರಾಹು ಇದ್ದಾನೆ ಪಂಚಮಾಧಿಪತಿ ಹನ್ನೆರಡನೇ ಮನೆಯಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ ರೈಟ್ ತಾನೇ ಯಾರು ಶುಕ್ರ ಸೊ ವಿದ್ಯೆಗೆ ನಿಮಗೆ ಎಲ್ಲೊಂದು ಕಡೆ ನಿಮ್ಮ ಸ್ನೇಹಿತರು ಅಡ್ಡಿ ಆಗ್ಬೋದು ನಿಮ್ಮ ಮೊಬೈಲ್ ಅಡ್ಡಿ ಆಗ್ಬೋದು ರೈಟ್ ತಾನೇ ಸ್ನೇಹಿತರು ಕಿರಿಕಿರಿ ವಿದ್ಯೆ ಆಗುವುದಿಲ್ಲ ಮುಂದೆ ಹೋಗ್ಲಿಕ್ಕಿಲ್ಲ ಒಬ್ಬರಿಗೆ ಪ್ರಿಡಿಕ್ಷನ್ ಮಾಡಿ ಸೇಮ್ ಅದೇ ರೀತಿ ಯಾಕಂದರೆ ರಾಹು ಇನ್ಫ್ಲೂನ್ಸ್ ಮಾಡುವಾಗ ನಿಮ್ಮ ಮೊಬೈಲೇ ಅಡ್ಡಿಯಾಗಿರ್ತದೆ ಅಥವಾ ಸ್ನೇಹಿತರು ನಿಮಗೆ ಡೆಫಿನೆಟಾಗಿ ಅಡ್ಡಿಯಾಗಿರ್ತಾರೆ ಆಗಿರ್ತಾರೆ ಅಂತ ಒಂದು ಇಂಡಿಕೇಷನ್ ಇದೆ ಅದಕ್ಕೆ ವಿದ್ಯೆ ವಿಚಾರದಲ್ಲಿ ನೀವು ತುಂಬ ಚೆನ್ನಾಗಿ ಹೋಗಬೇಕಾದ್ರೆ ನಾನು ಹೇಳೋದಾದರೆ ನೀವೇನು ಮಾಡಿ ಅಂದರೆ ನಮ್ಮ ಮಕರ ಲಗ್ನದ ವಿದ್ಯಾರ್ಥಿಗಳು ಮಕರ ರಾಶಿಯ ವಿದ್ಯಾರ್ಥಿಗಳು ವಿಶೇಷ ರೀತಿಯಲ್ಲಿ ಬೆಡ್ರೂಮಲ್ಲಿ ಕೂತ್ಕೊಂಡು ಓದಲಿಕ್ಕೆ ಪ್ರಯತ್ನ ಮಾಡಿ ಕಂಫರ್ಟ್ ಆಗುತ್ತೆ ನಿಮಗೆ ಅಥವಾ ಬೆಡ್ರೂಮಲ್ಲಿ ಕೂತ್ಕೊಂಡು ಓದಿ ಅಥವಾ ನೀವೆಲ್ಲಿ ಓದಲಿಕ್ಕೆ ಕೂರ್ತೀರಾ ಅಲ್ಲಿ ಒಂದು ತಲೆದಿಮ್ಮನ್ನು ಇಟ್ಟು ಅದರ ಮೇಲಿಂದ ಸಾವಕಾಶವಾಗಿ ಅಥವಾ ಒಳ್ಳೆ ಇರಬೇಕು ಅದು ಕುಶನ್ ಇರಬೇಕು ಓಕೆ ಕುಶನ್ ಅಂದರೆ ಅದು ಕೆಳಗೆ ಹೋಗಬೇಕು ತುಂಬ ಚೆನ್ನಾಗಿ ಅಂಥ ಖುರ್ಷಿಯಲ್ಲಿ ಕೂತ್ಕೊಂಡು ಓದಲಿಕ್ಕೆ ಪ್ರಯತ್ನ ಮಾಡಿ ನಮ್ಮ ಮಕ್ಕಳಿಗೆ ಓಕೆನಾ ಸೊ ಮೋಸ್ಟ್ ಅಲ್ಟಿಮೇಟ್ ರಿಸಲ್ಟ್ ನಿಮ್ಮ ಪಾಲಿಗೆ ಬರೋ ಸಾಧ್ಯತೆ ಖಂಡಿತ ಚೆನ್ನಾಗಿ ಓದ್ತೀರಾ ಯಾವತ್ತಿದ್ರೂ ಓದುವಾಗ ನೆನ್ಪಿಟ್ಬಿಡಿ ಉತ್ತರಕ್ಕೆ ಮುಖ ಮಾಡಿನೇ ಓದಬೇಕೇ ಹೊರತು ಬೇರೆ ಎಲ್ಲಿ ಕೂಡ ಮುಖ ಮಾಡಿ ಓದಲಿಕ್ಕೆ ಹೋಗಬಾರ್ದು ಉತ್ತರದಲ್ಲಿನೇ ಬುಧ ಇರುವುದು ಬುಧ ಬಂದೇ ಜ್ಞಾನಕಾರಕ ಜ್ಞಾನ ಅಲ್ಲಿಂದ ಬರಬೇಕು ನಿಮಗೆ ಆದರೆ ಉತ್ತರಕ್ಕೆ ಮುಖ ಮಾಡಿನೇ ಓದಲಿಕ್ಕೆ ಪ್ರಯತ್ನ ಮಾಡಬೇಕು ಯಾರೇ ವಿದ್ಯಾರ್ಥಿಗಳೇ ಅದು ಕೂಡ ಇದನ್ನು ನೆನ್ಪಿಟ್ಬಿಡಿ ಕೆಲವೊಮ್ಮೆ ಏನಾಗುತ್ತೆ ನೀವು ಸೂರ್ಯನಿಗೆ ಅಂದರೆ ಪೂರ್ವಕ್ಕೆ ಮುಖ ಮಾಡಿ ಓದ್ತಿರ ಓದಬೇಕು ಅಂತ ಕೆಲವರು ಹೇಳ್ತಾರೆ ಕೆಲವೊಮ್ಮೆ ನಾನು ಕೂಡ ಹೇಳ್ತೇನೆ ಇಲ್ಲ ಅಂತೇನಿಲ್ಲ ಬಟ್ ಅದಕ್ಕಿಂತಲೂ ಫೇವರೇಬಲ್ ಆಗೋದು ಉತ್ತರಕ್ಕೆ ಮುಖ ಮಾಡಿ ಓದಿದಾಗ ಮಾತ್ರ ಉತ್ತರಕ್ಕೆ ಮುಖ ಮಾಡಿ ಯಾವ ಮಕ್ಕಳು ಓದ್ತಾರಲ್ವಾ ಅವರು ಬಹಳ ಚೆನ್ನಾಗಿ ವರ್ಕ್ ಆಗ್ತಾರೆ ಆನಂತರ ಅವರಿಗೆ ಎಲ್ಲ ನಾಲೆಜ್ ಕೂಡ ಅವ್ರು ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಯಿತು ಬಟ್ ಅದನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ ಸ್ವಲ್ಪದರಲ್ಲಂತೂ ಖಂಡಿತ ಇಲ್ಲ ಓಕೆನಾ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆನಾ ಯಾರೆಲ್ಲ ಪೂರ್ವಕ್ಕೆ ಮುಖ ಮಾಡಿ ಓದ್ತಾರಲ್ವ ಅವರೆಲ್ಲ ಹೇಳಿದ ಮಾತನ್ನು ಕೇಳದಂಥ ಮಕ್ಕಳು ಅವ್ರು ಹೇಳಿದ ಮಾತನ್ನು ಡೆಫಿನೆಟಾಗಿ ಕೇಳೋದಿಲ್ಲ ಆನಂತರ ನನ್ಗೆ ಗೊತ್ತಪ್ಪ ನೀನೇನು ಹೇಳ್ತೀಯ ಹೋಗು ನನಗೆ ಓದ್ಕೊಳ್ಳಿ ಗೊತ್ತುಂಟು ಎಲ್ಲ ಗೊತ್ತಿಲ್ಲ ನೀನು ಹೇಳುವಂತಾಗುತ್ತೆ ಈ ರೀತಿಯಾಗಿ ಮಾತಾಡ್ತಾರೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಹೌದಲ್ವಾ ಅಂತ ಗೊತ್ತಾಗುತ್ತೆ ಓಕೆನಾ ಹಾಗಾದರೆ ಮಕರಾಶಿ ಮಕರ ಲಗ್ನದವರಿಗೆ ಬೆಡ್ರೂಮಲ್ಲಿ ಇದ್ಕೊಂಡು ಓದಿ ಅಥವಾ ಒಳ್ಳೆಯ ಒಂದು ಚೇರನ್ನು ಇಟ್ಕೊಂಡು ಅದು ಕಂಫರ್ಟ್ ಇರಬೇಕಂತ ಚಾರನ್ನು ಇಟ್ಕೊಂಡು ಉತ್ತರಾಭಿಮುಖವಾಗಿ ನೀವು ಓದಲಿಕ್ಕೆ ಪ್ರಯತ್ನ ಮಾಡಿದಾಗ ಇದ ಮೋಸ್ಟ್ ಫೇವರಬಲ್ ರಿಸಲ್ಟ್ ಅನ್ನು ಪಡ್ಕೊಳ್ಳಿಕ್ಕೆ ಖಂಡಿತ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಓಕೆನಾ ರೈಟ್ ಇನ್ನು ಮದುವೆ ಆದವರಿಗೆ ಮಕ್ಕಳಾಗಿಲ್ಲ ಅದು ಇದು ಅಂತ ಇದ್ದಾಗ ಡೆಫಿನೆಟ್ ಆಗಿ ರಾಹುವಿನ ಭ್ರಮಣ ಏನುಂಟು ಇನ್ನೊಂದು ಸ್ವಲ್ಪ ಸಮಯ ಆನಂತರ ಆತ ಮೇಷರಾಶಿಗೆ ಹೋಗ್ತಾನೆ ಅನಂತರ ಮಕ್ಕಳ ವಿಚಾರದಲ್ಲಿ ಪ್ರೊಸೀಡ್ ಆಗುವಂಥ ಸಾಧ್ಯತೆಗಳು ಅಥವಾ ಮಕ್ಕಳ ವಿಚಾರದಲ್ಲಿ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡಬಹುದು ಅಂತ ಹೇಳಿದ್ರೆ ಇನ್ನು ನಿಮ್ಮ ಮದುವೆ ವಿಚಾರ ಮತ್ತೆ ಜಾಗದ ವಿಚಾರ ಹೇಗಪ್ಪ ಇರ್ತದೆ ಖಂಡಿತ ಹೇಳಿಕೊಡ್ತೇನೆ ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಇದು ನಮ್ಮನೆಯಲ್ಲಿ ಇದು ಮಂಗಳ ಕಾರ್ಯ ಏನಾಗುದಿಲ್ಲ ಮದುವೆಗೆ ಇಬ್ರು ಇದ್ದಾರೆ ಅವ್ರ ಮನಸೇ ಇಲ್ಲ ಓಕೆ ಅದು ಅಗ್ನಿ ವೀಕ್ ಆಗಿದೆ ಅಮ್ಮ ಅಗ್ನಿಯ ಪ್ರಾಬ್ಲಮ್ ಅದು ಮನೆಯಲ್ಲಿ ಅಗ್ನಿ ತತ್ವ ಏನುಂಟು ವೀಕ್ ಆಗಿದೆ ಅಗ್ನಿ ತತ್ವ ವೀಕ್ ಆದಾಗ ಏನಾಗಿದೆ ಮಂಗಳಕಾರಿ ಕಾರ್ಯ ಮಾಡಲಿಕ್ಕೆ ಆಲ್ರೆಡಿ ಬಿಡುವುದಿಲ್ಲ ಮಂಗಳ ಅಲ್ವಾ ಮಂಗಳ ಕುಜ ಕುಜನ ಪಾರ್ಟ್ ಏನು ಅದು ವೀಕ್ ಆಗಿದೆ ದಕ್ಷಿಣ ಭಾಗ ತೊಂದರೆಗೊಳಗಾಗಿದೆ ಮತ್ತೆ ದಕ್ಷಿಣ ಮತ್ತೆ ಆಗ್ನೇಯ ಭಾಗ ತೊಂದರೆಗೊಳಗಾಗಿದೆ ಅಂದ್ರೆ ಇಂಡಿಕೇಶನ್ ಉಂಟು ಮರ್ತಾಯ್ತಾ ಅಂದ್ರೆ ಇದು ನಮ್ಮ ಅಡಿಗೆ ಮನೆ ಇದು ಗ್ಯಾಸ್ ಇಟ್ಟಿದ್ದು ನಾರ್ತ್ ಈಸ್ಟ್ ಅಲ್ಲಿ ಮತ್ತೆ ಮತ್ತೆ ಇಲ್ಲೇ ಆಗುದಾ ಅದು ಡಿಸ್ಟರ್ಬೆನ್ಸ್ ಆಯ್ತಲ್ವಾ ಈಗ. ಇನ್ನು ಎಲ್ಲಿ ಬೇಕಾದರೆ ಇಡೀಮ್ಮ ನಿಮ್ಮ ನಿಮ್ಮ ಅಡುಗೆ ಕೋಣೆ ಮಾಡುವಂಥ ಜಾಗ ಏನು ಸೌತ್ ಈಸ್ಟ್ ಅದು ಡಿಸ್ಟರ್ಬೆನ್ಸ್ ಆಗಿದೆಮ್ಮ ಕ ಸೌತ್ ಡಿಸ್ಟರ್ಬೆನ್ಸ್ ಸೌತ್ ಅಂದರೆ ದಕ್ಷಿಣದ ಭಾಗ ಕುಜನ ಭಾಗ ಡಿಸ್ಟರ್ಬೆನ್ಸ್ ಆಗಿದೆಮ್ಮ ಅದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಅಲ್ಲಿ ಶನಿಯ ವಸ್ತುಗಳಿರಬೇಕು ಅಥವಾ ಅಲ್ಲಿ ಜಲತತ್ವ ಬಂದುಬಿಟ್ಟಿದ ಅಥವಾ ಬ್ಲೂ ಕಲರ್ ಬಂದಿರಬೇಕು ಅದಕ್ಕೋಸ್ಕರ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಮದುವೆಯಲ್ಲಿ ಯಾವುದ್ರಲ್ಲಿ ಇಂಟ್ರೆಸ್ಟ್ ಅಂತ ಬರಬೇಕಲ್ಲ ಒಳಗಿಂದ ಅಗ್ನಿ ಪ್ರಪ್ ಅದು ಪ್ರಫುಲ್ಲಿತವಾಗಿ ಅಗ್ನಿ ಹೊರಗೆ ಬರಬೇಕು ಅಂದರೆ ಜಠರಾಗ್ನಿ ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು ಅಂತಾದರೆ ಮನೆಯಲ್ಲಿ ಅಗ್ನಿ ಅಗ್ನಿ ಏನು ಉಂಟು ಅಥವಾ ಅಗ್ನಿಗೆ ಸಂಬಂಧಪಟ್ಟ ಪ್ಲಾನೆಟ್ಸ್ ಇರುಂಟು ಅದು ಚೆನ್ನಾಗಿರಬೇಕಮ್ಮ ಸೊ ಅದು ಚೆನ್ನಾಗಿಲ್ಲದಾಗ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ದಯವಿಟ್ಟು ಇದು ವಾಸ್ತುವಿನ ಪಾಠ ಅಂತ ಹೇಳ್ತೇನೆ ಯಾರಾದರೂ ವಾಸ್ತು ತಜ್ಞ ನಿಮ್ಮಲ್ಲಿ ಅಂಥವ್ರು ಇರಬೇಕು ಅವ್ರಿಗೆ ಎಲ್ಲಿಂದ ಸಮಸ್ಯೆ ಬರ್ತಾ ಉಂಟು ಅದನ್ನ ಹೇಗೆ ಸರಿ ಮಾಡೋದು ಅದು ಗೊತ್ತಿರಬೇಕು ಅಂತವರನ್ನ ಕರ್ಕೊಂಡು ಬಂದು ವಾಸ್ತು ಮಾಡಿಸಮ್ಮ ಡೆಫಿನೆಟ್ ಆಗಿ ಮಗನಲ್ಲಿ ಮಂಗಳ ಕಾರ್ಯ ನೆರವಿರ್ತದೆ ಅಂದರೆ ಸರ್ ಇದು ನೀರಿನದ್ದು ಇದು ದಕ್ಷಿಣದಿಂದಲೇ ನಮಗೆ ನೀರಿನದ್ದು ಕನೆಕ್ಷನ್ ಅದೇ ಹೇಳುದಮ್ಮ ಅದೆಲ್ಲ ವಾಸ್ತುವಿನ ಪಾಠಮ್ಮ ಅದು ನಾನು ಇಲ್ಲಿ ಹೇಳಿಕೊಂಡು ಇಲ್ಲಿ ಕೂತ್ಕೊಂಡು ಹೇಳಕ್ಕೆ ಆಗುದಿಲ್ಲ ತಾಯಿ ರೈಟ್ ಅರ್ಥ ಆಯ್ತಾ ಓಕೆನಾ ಯಾಕಂದ್ರೆ ಅಗ್ನಿಯನ್ನ ವೀಕ್ ಮಾಡುದು ಯಾವ್ದು ನೀರು ತಾನೆ ಜಲ ತಾನೆ ಅಥವಾ ಅದು ವೀಕ್ ಮಾಡಿದೆ ಈಗ ಏನು ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಬೇಕಾಗಿ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾದೀತು ಅದು ವಾಸ್ತುವಿನ ಪಾಠ ಆಗಿರುವುದರಿಂದ ನಾನು ನಿಮಗೆ ತುಂಬ ಪರಿಹಾರ ಇಲ್ಲಿ ಅಂತ ಹೇಳಿಕೊಡುವಾಗಿಲ್ಲ ಅಲ್ಲ ಅದು ಮನೆ ಸರ್ಚ್ ಮಾಡಿದ ನಂತರ ಏನೇ ಕೂಡ ದಯವಿಟ್ಟು ವಾಸ್ತುವಿನ ಪಾಟಿಗೆ ಹೋಗಿಮ್ಮ ತುಂಬ ಚೆನ್ನಾಗಿರ್ತಿವಿ ಒಳ್ಳೇದಾಗಲಿದೆ ರೈಟಾ ಬಂದಿದ್ದೇವೆ ಪರವಾಗಿಲ್ಲಮ್ಮ ಮನೆಗೆ ಕರ್ಸ್ಕೊಳ್ಬೇಕಾದೀತು ನಿಮಗೆ ಆಗ ನಾನು ಹೇಳಬಲ್ಲೆ ನಿಮಗೆ ಅಲ್ಲಿ ಏನು ಮಾಡ್ಬೇಕಂತ ಓಕೆನಾ ರೈಟಮ್ಮ ನಿಮ್ಮ ಹೋಗಿ ಬನ್ನಿ ಕಾರ್ಯ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ತುಂಬ ಜನಕ್ಕೆ ಇದು ಇರ್ತದೆ ಯಾರಿಗಾದ್ರೂ ಕೂಡ ಅಲ್ಲ ಮಂಗಳ ಕಾರ್ಯ ನಡೆಯುವುದಿಲ್ಲ ಮುಂದೆ ಹೋಗ್ಲಿಕ್ಕಿಲ್ಲ ಇಂಟ್ರೆಸ್ಟ್ ಇಲ್ಲ ಕೆಲಸಕ್ಕೆ ಹೋಗ್ತಾ ಇಲ್ಲ ಅಲ್ವಾ ಯಾವುದ್ರಲ್ಲಿ ಆಸಕ್ತಿ ಇಲ್ಲ ಬೆಳಿಗ್ಗೆ ಬೇಗ ಹೇಳಲಿಕ್ಕೆ ಸೊ ನಿಮ್ಮ ಅಗ್ನಿ ವೀಕ್ ಆದಾಗ ಇದೆಲ್ಲ ಸಮಸ್ಯೆಗಳು ಕಾಡಲಿಕ್ಕೆ ಸ್ಟಾರ್ಟ್ ಆಗ್ತಾವಪ್ಪ ಸೊ ಅರ್ಥ ಮಾಡ್ಕೊಂಡೆ ತುಂಬ ಚೆನ್ನಾಗಿರ್ತದೆ ನೆಕ್ಸ್ಟ್ ಬಂದ್ಬೇಡ ನಮ್ಮ ಮಕರ ರಾಶಿ ಮಕರ ಲಗ್ನಕ್ಕೆ ಸಂಬಂಧಪಟ್ಟಿದೆ ಓಕೆ ಭೂಮಿ ವಿಚಾರಗಳು ಏನಪ್ಪ ಇರ್ತವೆ ನಾನು ಹೇಳ್ತೀನಿ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಿದೆ ಬಹಳ ಒಳ್ಳೆ ರಿಸಲ್ಟ್ ನಿಮಗೆ ಖಂಡಿತವಾಗಿ ನೀವು ಯಾವುದಾದ್ರೂ ಒಂದು ಭೂಮಿಯನ್ನು ಪರ್ಚೇಸ್ ಮಾಡುವಂಥದ್ದು ಮನೆಯನ್ನು ಕಟ್ಟಲಿಕ್ಕೆ ಬೇಕಾಗಿ ಪ್ರಯತ್ನ ಮಾಡುವಂಥದ್ದು ಇದೆಲ್ಲ ಇರ್ತದೆ ಅಥವಾ ಭೂಮಿ ಭೂಮಿಯ ಮುಖಾಂತರ ಕೂಡ ನಿಮಗೆ ಲಾಭ ಬರುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಅದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತಾರೆ ಓಕೆನಾ ರೈಟ್ ಗೊತ್ತಾಯಿತು ತಾಯಿ ವಿಚಾರ ಹೇಗಿರ್ತದೆ ನಮ್ಮ ಮಕರ ರಾಶಿ ಮಕ್ಕಳ ಆರೋಗ್ಯ ಓಕೆ ತಾಯಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಕಾಲುನೋವಿನ ಸಮಸ್ಯೆಗಳು ವಿಶೇಷ ರೀತಿಯಲ್ಲಿ ಬರುವ ಸಾಧ್ಯತೆ ಇದೆ ಸೊ ತಾಯಿ ವಿಚಾರವನ್ನು ಬಹಳ ಗಮನ ಕೊಡಿ ಅಂತ ಹೇಳ್ತೇನೆ ಇದು ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಯಿತು ರೈಟ್ ತಾನೇ ಯಾಕಂದರೆ ಇಲ್ಲಿ ಏನಾಗುತ್ತೆ ನಾಲ್ಕನೇ ಮನೆ ಅಧಿಪತಿ ಕುಜನಿಗೆ ಮುಂದಗಡೆ ಕೇತು ಇದ್ದಾನೆ ಸೊ ತಾಯಿಯ ಆರೋಗ್ಯ ಬಹಳಷ್ಟು ಇನ್ಫ್ಲುಯೆನ್ಸ್ ಆಗುತ್ತೆ ಅಂತ ಇಂಡಿಕೇಶನ್ ಇದೆ ಹಾಗಾದರೆ ತಾಯಿಯ ಆರೋಗ್ಯದಲ್ಲಿ ಬಹಳಷ್ಟು ಗಮನ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಅವ್ರಿಗೆ ಏನೇ ಸಮಸ್ಯೆ ಅಂತಾದರೂ ಕೂಡ ಟ್ರೀಟ್ಮೆಂಟ್ ಮಾಡಿಸಿ ಅಂತ ಹೇಳಿ ಬಹಳಷ್ಟು ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಓಕೆ ಅದರ ಜೊತೆಗೆ ನಮ್ಮ ರಾಶಿ ಮಕರ ಲಗ್ನಕ್ಕೆ ಮದುವೆ ಜೀವನ ಹೇಗಿರ್ತದೆ ಮದುವೆಗೆ ಸಂಬಂಧಪಟ್ಟಂತ ವಿಚಾರ ಏನು ಒಳ್ಳೆ ಒಳ್ಳೆ ರಿಸಲ್ಟ್ ಬರ್ಬೋದು ಮದುವೆಗೆ ಸಂಬಂಧಪಟ್ಟ ಓಕೆನಾ ಸೊ ಮದುವೆಗೆ ಸಂಬಂಧ ವಿಚಾರಗಳು ನನ್ನ ಲೆಕ್ಕದಲ್ಲಿ ಪರವಾಗಿಲ್ಲ ಅಂತ ಹೇಳ್ತಾರೆ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಇದೆ ಬಟ್ ಏನಾಗುತ್ತೆ ಗುರು ಎಲ್ಲಿ ಹೋಗ್ತಾ ಇದ್ದಾನೆ ಸಪ್ತಮಕ್ಕೆ ಅಷ್ಟಮದಲ್ಲಿ ಹೋಗ್ತಾ ಇದ್ದಾನೆ ಅದಕ್ಕೋಸ್ಕರ ಏನಂದ್ರೆ ಮದುವೆ ಜೀವನದಲ್ಲಿ ಏನೋ ಒಂದ್ ಕಡೆ ಹಿನ್ನಡೆಯನ್ನು ಅನುಭವಿಸಬೇಕಾಗುತ್ತೆ ಸ್ವಲ್ಪ ಇರಿಟೇಷನ್ ಆಗುತ್ತೆ ಯಾಕಂದರೆ ಕರ್ಕಟಕ ರಾಶಿ ಸಪ್ತಮದಲ್ಲಿ ಕರ್ಕಟಕ ರಾಶಿ ಅದಕ್ಕೆ ಉಚ್ಚ ಫಲ ಕೊಡಬೇಕಾದಂಥ ಗುರು ತನ್ನಿಂದ ಅಲ್ಲಿಂದ ಅಷ್ಟಮದಲ್ಲಿ ಇದ್ದಾನೆ ಅದಕ್ಕೋಸ್ಕರ ಅಲ್ಲಿಂದ ಯಾವುದೇ ಬೆಳವಣಿಗೆಗಳು ಬರ್ತಾ ಇಲ್ಲ ಬೆಳವಣಿಗೆ ಆಗ್ತಾ ಇಲ್ಲ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಕಾಲಿಡ್ಲಿಕ್ಕೆ ಆಗ್ತಾ ಇಲ್ಲ ಸೊ ಇಂಥ ಒಂದು ಪೊಸಿಷನ್ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದು ನಾವು ಬಹಳ ಕೇರ್ ಮಾಡಬೇಕಾದಂಥ ಅನಿವಾರ್ಯತು ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ದಯವಿಟ್ಟು ಪತ್ನಿ ಜೊತೆಗೆ ಪತಿ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಳ್ಬೇಡಿ ಅಂತ ಹೇಳ್ತೇನೆ ಯಾರಿಗೆಲ್ಲ ಮದುವೆ ಆಗಿದೆ ಅವರಿಗೆಲ್ಲ ಆನಂತರ ಅವರ ಆರೋಗ್ಯವನ್ನು ಕೂಡ ನೋಡ್ಕೊಳ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ ಆನಂತರ ನಿಮಗೆ ಏನಾಗುತ್ತೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸಿಬ್ಲಿಂಗ್ಸನ್ನು ಇಟ್ಕೊಂಡೇ ಮಾತುಕತೆ ಆಡ್ತೀರಾ ಸಿಬ್ಲಿಂಗ್ಸ್ ಯಾರಿದ್ದಾರೆ ಅವರನ್ನು ಇಟ್ಕೊಂಡು ಆಡ್ತೀರಾ ನಿಮ್ಮ ತಮ್ಮ ಹಾಗೆ ನಿಮ್ಮ ಅಣ್ಣ ಹೀಗೆ ಇದನ್ನು ಇಟ್ಕೊಂಡು ಜಗಳ ಮಾಡ್ತೀರಾಗಿ ಇಂಡಿಕೇಶನ್ ಇದೆ ಅದೆಲ್ಲ ಬೇಕಾಗಿಲ್ಲ ಅಂತ ಹೇಳ್ತೇನೆ ಎಲ್ಲಿವರೆಗೆ ಗುರು ಮೀನರಾಶಿಗೆ ಬರುವುದಿಲ್ಲ ಅಲ್ಲಿವರೆಗೆ ನಿಮಗೆ ಮದುವೆ ಜೀವನದಲ್ಲಿ ತುಂಬ ಗ್ರೋತ್ ಅಂತೂ ಸಿಗುದಿಲ್ಲ ಯಾರಿಗೆಲ್ಲ ಮದುವೆ ಆಗಿಲ್ಲ ಅವರಿಗೂ ಕೂಡ ಮದುವೆ ಫಿಕ್ಸ್ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಕಡಿಮೆ ಉಂಟು ಅದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ ಗುರು ಮೀನರಾಶಿಗೆ ಬರುವವರಿಗೆ ಸ್ವಲ್ಪ ಮಟ್ಟಿಗೆ ಕಾಯಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು ಸೊ ಇಷ್ಟನ್ನು ಫಾಲೋ ಮಾಡಿ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ರೈತನೇ ಏಪ್ರಿಲ್ ನಂತರ ಗುರು ಮೀನರಾಶಿಗೆ ಬರ್ತಾನೆ ಯಾರಿಗೆಲ್ಲ ಮದುವೆ ಆಗಿಲ್ಲ ಮೀನ ರಾಶಿಗೆ ಬಂದಾಗ ಆತ ತನ್ನ ಒಂದು ಐದನೇ ದೃಷ್ಟಿಯಿಂದ ಸಪ್ತಮಾನ ನೋಡ್ತಾನೆ ಓಕೆ ಈಗಂತೂ ಆತ ಏನು ಮಾಡ್ತಾನೆ ಅಂದರೆ ಒಂದನೇದಾಗಿ ಸಪ್ತಮಕ್ಕೆ ಅಷ್ಟಮದಲ್ಲಿದ್ದಾನೆ ಆನಂತರ ಸಪ್ತಮಾಧಿಪತಿಗೆ ಕೂಡ ಆತ ಆರನೇ ಮನೆಯಲ್ಲಿದ್ದಾನೆ ಓಕೆ ಅದಕ್ಕೋಸ್ಕರ ಗುರುವಿನಿಂದ ಒಳ್ಳೆ ರಿಸಲ್ಟ್ ಅಂತ ಬರ್ತಾ ಇಲ್ಲ ಹಾಗಾದರೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಮದುವೆಗೆ ಸಂಬಂಧ ವಿಚಾರಗಳಲ್ಲಿ ಪ್ರೊಸೀಡ್ ಆಗುವಾಗ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳು ಉಂಟಾಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಏಪ್ರಿಲ್ ಬಂದ ನಂತರ ಏನಾಗುತ್ತೆ ಗುರು ರಾಶಿಗೆ ಬಂದುಬಿಡ್ತಾರೆ ಆ ಮೂಮೆಂಟಲ್ಲಿ ಆತ ನೇರವಾಗಿ ಐದು ಐದನೇ ದೃಷ್ಟಿಯಿಂದ ಏಳನೇ ಮನೆಯನ್ನು ನೋಡ್ತಾನೆ ಆಗ ಮದುವೆ ಜೀವನಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಏನು ಅಪ್ಸ್ಟ್ರಕಲ್ಸ್ ಉಂಟು ದೂರ ಆಗ್ಬೋದು ಅಥವಾ ಮದುವೆ ಯಾರಿಗೆ ಆಗಬೇಕು ಅವರಿಗೆ ಮದುವೆ ಆಗುವಂಥ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಇಸ್ ಅ ಮೋಸ್ಟ್ ಫೇವರೇಬಲ್ ತುಂಬ ಚೆನ್ನಾಗಿರ್ತದೆ ಅರ್ಥ ಆಯಿತು ನಿಮಗೆ ಅರ್ಥ ಮಾಡಿಕೊಂಡೆ ತುಂಬ ಫೇವರೇಬಲ್ ಆಗಿ ವರ್ಕ್ ಆಗುತ್ತೆ ಓಕೆನಾ ಸೊ ಅರ್ಥ ಮಾಡ್ಕೊಳ್ತಾರೆ ತುಂಬ ಚೆನ್ನಾಗಿದೆ ಓಕೆನಾ ಸೊ ಗೊತ್ತಾಯಿತು ನಿಮಗೆ ಓಕೆ ಆನಂತರ ನಾನು ಹೇಳ್ತೀನಿ ನಿಮಗೆ ನಮ್ಮ ಮಕರ ರಾಶಿ ಮಕರ ಲಗ್ನದವರಿಗೆ ರಿಸಲ್ಟ್ ಕಂಟಿನ್ಯೂ ಇರಬೇಕು ಅವ್ರಿಗೆ ರಿಸಲ್ಟ್ ಚೆನ್ನಾಗಿ ಇರಬೇಕು ಯಾವುದೇ ರೀತಿಯಲ್ಲಿ ಕೂಡ ಯಾಕಂದರೆ ನಿಮಗೆ ದಶಾಭುಕ್ತಿ ಅಂತರ ಎಲ್ಲ ಚೇಂಜ್ ಆಗುವಾಗ ವೇರಿಯೇಷನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಈಗ ಈಗ ಎಣಿಸ್ಕೊಂಡು kailan naman ಮಕರ ಲಗ್ನದವರಿಗೆ ವಿಶೇಷವಾಗಿ ಶುಕ್ರಭುಕ್ತಿ ಸ್ಟಾರ್ಟ್ ಆಯಿತು ಅಂದಾಗ ರಿಲೇಷನ್ಶಿಪ್ ಕೂಡ ಸ್ಟಾರ್ಟ್ ಆಗುತ್ತೆ ರೈಟ್ ತಾನೇ ಶುಕ್ರ ಭಕ್ತಿ ಸಾರ್ಟಾರ್ಟ್ ಆಯಿತು ರಿಲೇಷನ್ಶಿಪ್ ಕೂಡ ಸ್ಟಾರ್ಟ್ ಆಯ್ತಾ ಅಲ್ವಾ ಶುಕ್ರದಶೆ ಸ್ಟಾರ್ಟಾರ್ಟ್ ಆಯಿತು ರಿಲೇಷನ್ಶಿಪ್ ಸ್ಟಾರ್ಟ್ ಆಯ್ತು ಸೊ ಇದೆಲ್ಲ ಏನಾಗುತ್ತೆ ನಿಮ್ಮ ರಿಲೇಷನ್ಶಿಪ್ ಮಾಡಿದ್ರೆ ಓಕೆ ಬಟ್ ನಿಮ್ಮ ಹಣಕಾಸು ಹೊಟ್ಟು ಹೋಗುತ್ತೆ ಯಾಕಂದರೆ ಎರಡನೇ ಮನೆಗೆ ಶುಕ್ರನಿಂದ ಒಳ್ಳೆ ರಿಸಲ್ಟ್ ಇಲ್ಲ ಅಲ್ವಾ ಅದಕ್ಕೋಸ್ಕರ ಹಣಕಾಸು ನಿಮ್ಮ ಕೈಯಿಂದ ಹೋಗುವಂಥ ಸಾಧ್ಯ ತೀರಾ ಜಾಸ್ತಿ ಇವರಿಗೆ ಒಂದು ಎರಡೇ ರೆಮಿಡಿ ಏನು ಮಾಡಬೇಕು ಒಂದೇದಾಗಿ ಗುರುವಿನ ಆರಾಧನೆ ಗುರುವಿನ ಗುರುವಿಗೆ ಸಂಬಂಧಪಟ್ಟ ಆರಾಧನೆ ಮಾಡಿ ಗುರುವಿಗೆ ಸಂಬಂಧಪಟ್ಟಂತೆ ಏನಾದರೂ ಅವರಿಗೆ ಪಾಸಿಟಿವ್ ಬರುವಂತೆ ನೀವು ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಗುರುವಿಗೆ ಸಂಬಂಧಪಟ್ಟಂತೆ ಅವರು ಒಂದು ಸೇವೆ ಮಾಡಿ ಗುರುವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಳಿ ಗುರುವಾರ ದಿವಸ ನಾನ್ವೆಜ್ ಅನ್ನು ಡ್ರಾಪ್ ಮಾಡಿ ಗುರುವಾರ ಮಧ್ಯಾಹ್ನ ಉಪವಾಸ ಮಾಡಿ ಗುರುವಿನ ಟೆಂಪಲ್ಗೆ ಹೋಗಿ ಅಲ್ವಾ ಅದು ಬಹಳ ಫೇವರಬಲ್ಗೆ ಆಗುತ್ತೆ ಓಕೆ ಅದರ ಜೊತೆಗೆ ಗುರುವಿನ ಟೆಂಪಲ್ಗೆ ಹೋಗೋದು ಓಕೆ ಪರವಾಗಿಲ್ಲ ಬಟ್ ಅದರ ಜೊತೆ ನೀವೇನು ಮಾಡಬೇಕಂದ್ರೆ ನಿಮ್ಮ ಮನೆಯಲ್ಲಿರುವಂತಹ ದೇವರ ಕೋಣೆಯನ್ನು ಬಹಳ ಶುಚಿತ್ವವಾಗಿ ಇಟ್ಕೊಳ್ಬೇಕಾಗುತ್ತೆ ಮಕರ ಲಗ್ನದವರಂತೂ ಪಕ್ಕ ಇಟ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಮೊದಲೇ ಹೇಳಿದ್ದೇನೆ ಗುರುವಿನಿಂದ ಅಫ್ಲಿಕ್ಷನ್ ಇದೆ ಗುರು ಪೀಡಿತನಾಗಿರ್ತಾನೆ ಸುಲಭಂತೂ ಖಂಡಿತ ಅಲ್ಲ ರಿಸಲ್ಟ್ ಅಷ್ಟು ಸುಲಭ ಬರಲಿಕ್ಕೆ ಬಿಡುವುದಿಲ್ಲ ಅಲ್ವಾ ರೈಟ್ ಆಗ ಗೊತ್ತಾಯಿತಾ ಅದಕ್ಕೋಸ್ಕರ ಮನೆಯ ದೇವರ ಕೋಣೆನುಂಟು ಅದನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗುತ್ತೆ ಪ್ರತಿದಿನ ದೇವರ ಫೋಟೋ ಒರೆಸಿ ಇಟ್ಟು ಪೂಜೆ ಮಾಡಿ ಬರಬೇಕಾಗಿದೆ ರೈಟ್ ತಾನೆ ಒಳಗಡೆ ಏನು ಊದ್ಬತ್ತಿ ಇಡ್ತೀರಾ ಆನಂತರ ಏನು ಎಣ್ಣೆ ಇಡ್ತೀರಾ ಆನಂತರ ಏನು ಆ ಆ ಬತ್ತಿಗಳನ್ನು ಇಡ್ತೀರಾ ರೈತನೇ ಸೊ ಹತ್ತಿಗಳನ್ನು ಇಡ್ತೀರಾ ಸೊ ಅದೆಲ್ಲ ನೀವು ಚಲ್ಲಂ ಪಿಲ್ಲಿಯಾಗಿ ಮಾಡಿಟ್ಟಿದ್ರೆ ಡೆಫಿನೆಟಾಗಿ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸೊ ಅದನ್ನೆಲ್ಲ ಬಹಳ ಶಿಸ್ತಾಗಿ ಇಟ್ಕೊಳ್ಬೇಕಾಗತ್ತೆ ಸಿಸ್ಟಮೆಟಿಕ್ಕಾಗಿ ಇಟ್ಕೊಳ್ಬೇಕಾಗುತ್ತೆ ದೇವರ ಫೋಟೋಗಳನ್ನು ಪ್ರತಿದಿನ ಒರೆಸಿ ಅದನ್ನು ಚೆಂದ ಮಾಡಿಟ್ಟು ಪೂಜೆ ಮಾಡಬೇಕಾಗುತ್ತೆ ಆಗ ನಿಮಗೆ ಮಕರ ಲಗ್ನದವರಿಗೆ ಗುರುವಿನ ಮುಖಾಂತರ ಬರ್ತಕ್ಕಂಥ ಸಮಸ್ಯೆ ನಿವಾರಣೆ ಆಗುತ್ತೆ ನೀವು ನೋಡ್ಕೊಳ್ಳಿ ಮಕರ ಲಗ್ನದವರಿಗೆ ಅವರು ದೇವ್ರ ಗಣೆ ಸರಿನೇ ಇರುವುದಿಲ್ಲಲ್ವ ಬೇಕಾದ್ರೆ ಚೆಕ್ ಮಾಡಿ ನೋಡಿ ಅವ್ರ ಮನೇಲಿ ಹೋಗಿ ಒಮ್ಮೆ ಚೆಕ್ ಮಾಡಿ ದೇವ್ರ ಕೋಣೆ ಹೇಗಿರ್ತದೆ ಅಂತ ಅವ್ರಿಗೆ ಮಕರ ಲಗ್ನದವ್ರಿಗೆ ಯಾವುದೆಲ್ಲ ಪ್ರಾಬ್ಲಮ್ ಇರುತ್ತೆ ಗೊತ್ತಾ ದೇವರಗೊಂಡೆ ಸರಿ ಇರುವುದಿಲ್ಲ ದೇವರಗೊಂಡೆ ಯಾವ ಜಾಗದಲ್ಲಿ ಆ ಜಾಗದಲ್ಲಿಂದು ಇರುವುದಿಲ್ಲ ಅಥವಾ ಅಲ್ಲಿ ಸರಿಯಾಗಿ ಇರುವುದಿಲ್ಲ ಏನೋ ಒಂದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿ ಇದೊಂದಾಯಿತು ಆನಂತರ ಮಕರ ಲಗ್ನದವರಿಗೆ ಇವರ ಪಶ್ಚಿಮದ ಭಾಗ ಅಲ್ವಾ ಮಕರ ಲಗ್ನ ಮಕರ ರಾಶಿಯವರಿಗೆ ಇವರ ಪಶ್ಚಿಮದ ಭಾಗ ನೀವು ಏನೇ ಮಾಡಿದ್ರು ಕೂಡ ಅದು ತೊಂದರೆಗೊಳಗಾಗಿರ್ತದೆ ಅಲ್ಲಿಂದ ತೊಂದರೆ ಕ್ರಿಯೇಟ್ ಆಗಿರ್ತದೆ ಪಶ್ಚಿಮದ ಭಾಗದ ಬಗ್ಗೆ ನಿಮ್ಮ ಪಶ್ಚಿಮದ ಭಾಗವನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ ಅದು ಏನು ಉಂಟಂತ ಗೊತ್ತಾಗುತ್ತೆ ನಿಮಗೆ ರೈತಾನೆ ಓಕೆ ಇಂಥ ಒಂದು ವೀಕ್ ಆಗಿರ್ತದೆ ಆ ಪಾರ್ಟ್ ಆ ಯಥ ಆ ಪಾರ್ಟ್ ಕಟ್ ಆಗಿರ್ಬೋದು ಅಲ್ಲಿ ಭಾಳಷ್ಟು ಡಂಪ್ ಮಾಡ್ಕೊಂಡಿರ್ಬೋದು ಅಲ್ಲಿ ಟಾಯ್ಲೆಟ್ ಬಂದಿರ್ಬೋದು ಅಲ್ಲಿ ಪಿಟ್ಟು ಮಾಡ್ಕೊಂಡಿರ್ಬೋದು ಅಥವಾ ಆ ಪಾಡಿಗೆ ಪಾ ಆ ಪಾರ್ಟ್ಗೆ ಆ್ಯಂಟಿ ಕಲರನ್ನು ಕೊಟ್ಟುಕೊಂಡಿರ್ಬೋದು ಈಗ ನಿಮ್ಮ ಯಾಕಂದರೆ ಅದು ಹೇಳಿಕೊಡ್ತಾ ಉಂಟು ನಿಮ್ಮ ಜಾತಕದ ಪ್ರಕಾರ ನಿಮ್ಮ ಪಶ್ಚಿಮದ ಭಾಗ ಅದು ಅದು ಪೀಡನೆಗೆ ಒಳಗಾಗಿರ್ತದೆ ಪೀಡಿತವಾಗಿರ್ತದೆ ಆ ನಂತರ ದೇವ್ರ ಕೂಡ ಪೀಡಿತವಾಗಿರ್ತದೆ ಎರಡೂ ಸರಿ ಇಟ್ಕೊಂಡಾಗ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದರೆ ತುಂಬ ಚೆನ್ನಾಗಿದೆ ಓಕೆನಾ ಸೊ ಗೊತ್ತಾಯಿತು ನಿಮಗೆ ಟೆಕ್ನಿಕ್ ಈಗ ಹಣಕಾಸು ಬರಬೇಕು ಅದಕ್ಕೋಸ್ಕರ ತುಪ್ಪ ದಾನ ಮಾಡಬೇಕು ರೈಟ್ ತಾನೇ ತುಪ್ಪ ಓಕೆ ಇದು ಬಹಳ ಒಳ್ಳೆ ರೆಮಿಡಿ ಅಂತ ಹೇಳ್ತಾನೆ ಸ್ವಲ್ಪ ದೇಸಿ ತುಪ್ಪ ಎಲ್ಲಾದರೂ ಸಿಕ್ಕಿದರೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ನಂದಿ ಅದು ಇದು ಅಂತ ಮಾಡ್ಬೋದು ಪರವಾಗಿಲ್ಲ ಬಟ್ ನಮ್ಮ ಮನೆ ಅಕ್ಕಪಕ್ಕದಲ್ಲೇ ಆಗುವಂಥದ್ದು ಯಾರಾದರೂ ಬ್ರಾಹ್ಮಿಣ್ಸ್ ಇದ್ದಾರೆ ಯಾರೋ ತುಪ್ಪವನ್ನು ತಯಾರು ಮಾಡ್ತಾರೆ ಅವರಲ್ಲಿ ಖರೀದಿ ಮಾಡಿ ನೀವೇನಾದರೂ ತುಪ್ಪವನ್ನು ನಿಮ್ಮ ಕೈಯಿಂದ ದೇವಿ ದೇವಸ್ಥಾನಕ್ಕೆ ಕೊಟ್ಟಾಗ ಬೇಕಾದರೂ ಇನ್ನೂರೈದು ಗ್ರಾಮ್ ಕೊಡಿ ಅಲ್ವಾ ಅಥವಾ ನೂರು ಗ್ರಾಮೇ ಕೊಡಿ ನಮ್ಮಿಂದ ಸಾಧ್ಯ ಇಲ್ಲ ನೂರು ಗ್ರಾಮೆ ಓಕೆ ಪರವಾಗಿಲ್ಲ ನೀವು ಅದನ್ನು ದೇವೇ ದೇವಸ್ಥಾನಕ್ಕೆ ಶುಕ್ರವಾರ ದಿವಸ ಅರ್ಪಣೆ ಮಾಡಿ ಬಂದಾಗ ಮಂಗಳವಾರ ದಿವಸನು ನಡೆಯುತ್ತೆ ಶುಕ್ರವಾರ ದಿವಸ ನೀವು ಅರ್ಪಣೆ ಮಾಡಿ ಬಂದಾಗ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಅಬ್ಸ್ಟಕಲ್ಸ್ ಏನು ಬಂದಿದೆ ಧನಸ್ಥಾನದಿಂದ ಅಪ್ಸ್ಟಕಲ್ಸ್ ಏನು ತೊಂದರೆ ಅದು ಡೆಫಿನೆಟ್ ಆಗಿ ನಿವಾರಣೆ ಆಗುತ್ತೆ ಸೊ ಈ ಟೆಕ್ನಿಕನ್ನು ಫಾಲೋ ಮಾಡಿ ನೋಡಿ ನೋಡೋಣ ಹೇಗೆ ಆಗುತ್ತೆ ಅಂತ ತುಂಬ ಚೆನ್ನಾಗಿರ್ತಾರೆ ತುಂಬ ಎಂಜಾಯ್ ಮಾಡ್ತಾರೆ ಲೈಫಲ್ಲಿ ತುಂಬ ಚೆನ್ನಾಗಿ ಅಲ್ವಾ ನಾವು ಬಂದ ದೇಹಲಿ ಎಂಜಾಯ್ ಮಾಡಲಿಕ್ಕೆ ತಾನೆ ಎಲ್ಲ ರೀತಿಯಲ್ಲಿ ಕೂಡ ರೈಟ್ ತಾನೇ ಯಾವುದೆಲ್ಲ ಅಪ್ಸ್ಟಕಲ್ಸ್ ಬರ್ತು ಅದನ್ನು ಹೇಗಾದರೂ ದೂರ ಮಾಡೋದು ಅಲ್ವಾ ನಮ್ಮ ನಮಗೆ ಗುರುಗಳು ಏನು ಕಲ್ಸಿ ಕೊಟ್ಟಿದ್ದಾರೆ ಜ್ಯೋತಿಷ ಅಂದರೆ ಅದು ಹ್ಯಾಪಿನೆಸ್ಗೆ ಸಂಬಂಧ ಮಾಡಿದ ಕೆಲಸ ಮಾಡ್ತದೆ ನಿಮ್ಮ ಜೀವನವನ್ನು ಎಷ್ಟು ಹ್ಯಾಪಿಯಾಗಿ ಸಾಧ್ಯತೆ ಉಂಟು ಅದು ನಿಮ್ಮ ಜ್ಯೋತಿಷ ತೋರಿಸ್ಕೊಡ್ತದೆ ಓಕೆನಾ ಅದಕ್ಕೋಸ್ಕರ ಆ ಮೂಮೆಂಟಲ್ಲಿ ಏನಾದರೂ ಕಷ್ಟ ಬರೋದು ಅದನ್ನೆಲ್ಲ ಪರಿಹಾರ ಮಾಡಿಕೊಂಡು ರೈಟ್ ತಾನೆ ಅದನ್ನೆಲ್ಲ ಪರಿಹಾರ ಮಾಡಿಕೊಂಡು ನೀವು ಅದಕ್ಕೆ ಬೇಕಾದಂತೆ ಏನಾದರೂ ಒಂದು ಅಲ್ವಾ ಏನಾದರೂ ಒಂದು ಪರಿಹಾರ ಮಾಡಿಕೊಂಡು ಎಂಜಾಯ್ ಮಾಡಲಿಕ್ಕಂತೂ ಪ್ರಯತ್ನ ಮಾಡಿ ಎಷ್ಟು ಲೈಫಲ್ಲಿ ಎಂಜಾಯ್ ಮಾಡ್ತೀರಾ ಎಷ್ಟು ಖುಷಿ ಖುಷಿಯಾಗಿರ್ತೀರಾ ಎಷ್ಟು ನೀವು ನಗು ನಗುತಾ ಇರ್ತೀರಾ ಎಷ್ಟು ಜನರಿಗೆ ನಗುವನ್ನು ಹಂಚ್ತೀರಾ ಎಷ್ಟು ಜನರ ದುಃಖವನ್ನು ನಿವಾರಣೆ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡ್ತೀರಾ ನೀವು ಡೈರೆಕ್ಟ್ ಅವನ ಜೊತೆ ಕನೆಕ್ಟ್ ಆಗ್ತೀರಾ ರೈಟ್ ಹಾಗೆ ಕೂಡ ಕನೆಕ್ಟ್ ಆಗಿ ಇರ್ತೀರಾ ಇದು ಒಂದು ಹಂಡ್ರೆಡ್ ಪರ್ಸೆಂಟ್ ಕನೆಕ್ಟ್ ಆಗ್ತೀರಾ ರೈಟ್ ತಾನೇ ಇಲ್ಲಾಂದರೆ ಉಸಿರು ನಡೀತಾ ಹೋಗೋದೇ ಅವನ ಜೊತೆ ಕನೆಕ್ಟನ್ನೂ ಇದ್ದೇ ಇರ್ತದೆ ನೀವು ನಕ್ಕಾಗ ಏನಾಗುತ್ತೆ ನಿಮ್ಮ ಆತ್ಮ ಪರಮಾತ್ಮನ ಜೊತೆ ಮಿಲನ ಆಗಿಬಿಡ್ತದೆ ಓಕೆನಾ ನೀವು ನಕ್ಕಾಗ ಬರೆಯವರ ಮುಖದಲ್ಲಿ ನಗು ಮೂಡಿಸಿದಾಗ ಬೇರೆಯವರಿಗೆ ಹೆಲ್ಪ್ ಮಾಡಿದಾಗ ಬೇರೆಯವರು ದುಃಖವನ್ನು ಹಾಕಿದಾಗ ಅಲ್ಲೂ ಅವ್ರಿಗೆ ಧೈರ್ಯವನ್ನು ಕೊಟ್ಟಾಗ ಅವರ ಬ್ಯಾಕ್ ಗ್ರೌಂಡಲ್ಲಿ ನಿಂತವ್ರಿಗೆ ಧೈರ್ಯವನ್ನು ಕೊಟ್ಟಾಗ ನೋಡಿ ಯಾವ ರೀತಿ ಆಗುತ್ತೆ ಪರಮಾತ್ಮ ಮೆಚ್ಚಿಬಿಡ್ತಾರೆ ನಿಮ್ಮನ್ನು ರೈಟ್ ತಾನೆ ಮತ್ತೆ ಮತ್ತೆ ಗೊತ್ತಿಲ್ಲ ಪುನೀತ್ ರಾಜ್ಕುಮಾರ್ ಅವರ ಹಾಗೆ ನಿಮ್ಮನ್ನು ಕೂಡ ಪಾರ್ಟ್ನರ್ ಮಾಡ್ಕೊಳ್ಬೋದಾ ಓಕೆನಾ ಅವರನ್ನ ಯಾವ ರೀತಿ ಪಾರ್ಟ್ನರ್ ಮಾಡಿಕೊಂಡು ಎಲ್ಲ ಕೆಲಸ ಮಾಡಿದರೆ ನಿಮ್ಮನ್ನು ಕೂಡ ಪಾರ್ಟ್ನರ್ ಮಾಡ್ಕೊಳ್ಬೋದು ಅಷ್ಟು ಸಂಪತ್ತನ್ನು ನಿಮಗೂ ಕೂಡ ಕೊಡಬಲ್ಲ ಓಕೆನಾ ಅದಕ್ಕೋಸ್ಕರ ಈ ಟೆಕ್ನಿಕನ್ನೆಲ್ಲ ಅರ್ಥ ಮಾಡಿಕೊಳ್ಳಿ ಪ್ರಯತ್ನ ಮಾಡಿ ಭಾಳ ಚೆನ್ನಾಗಿರುತ್ತೆ ನಾನು ಇಷ್ಟೊಂದು ಹೇಳ್ತೇನೆ ಲೈಫ್ ಈಸ್ ಟೂ ಈಸಿ ಕೀಪ್ ಇಟ್ ಈಸಿ ಲೈಫ್ ತುಂಬ ಸುಲಭ ಅದನ್ನು ಬಹಳ ಸ ಯಾವುದೇ ಕಾರಣ ಕೂಡ ಕಾಂಪ್ಲಿಕೇಟೆಡ್ ಮಾಡಿದ್ರೆ ಅದನ್ನು ಸರಿಯಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಕಾಂಪ್ಲಿಕೇಟೆಡ್ ಬೇಕಾಗಿಲ್ಲ ನಾನು ಅಲ್ಲಿ ಹೋಗ್ತೇನೆ ಇಲ್ಲಿ ಹೋಗ್ತೇನೆ ನನಗೆ ರಿಸಲ್ಟ್ ಇಲ್ಲ ನಾನು ಕಷ್ಟಪಡ್ತೇನೆ ನಾ ನಿಮ್ಮದೇ ತಪ್ಪೋದು ನಾ ಬೇರೆಯವ್ರ ತಪ್ಪಂತ ಅಲ್ಲ ಓಕೆನಾ ರೈಟ್ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಅರ್ಥ ಆಯಿತು ನಿಮಗೆ ಹಾಗಾದರೆ ಮಕರ ರಾಶಿ ಮಕರ ಲಗ್ನದವರಿಗೆ ಈ ಒಂದು ಗುರುಗೋಚರ ಏನಾಗುತ್ತೆ ಅದರ ಬಗ್ಗೆ ಸೂಕ್ಷ್ಮ ರೀತಿಯಲ್ಲಿ ಹೇಳಿಕೊಟ್ಟಿದ್ದೇನೆ ನಾಳೆ ಮತ್ತೆ ಕುಂಭರಾಶಿ ಲಗ್ನದವರಿಗೆ ಮತ್ತೆ ನಾಳೆದು ನಮಗೆ ಮೀನರಾಶಿ ಮೀನ ಲಗ್ನಕ್ಕೆ ಯಾವುದೆಲ್ಲ ಪ್ಲಾನೆಟ್ಸ್ ಎಫೆಕ್ಟ್ ಕೊಡುತ್ತೆ ಇಲ್ಲ ಏನಾಗುತ್ತೆ ಹೇಳ್ಕೊಡ್ತೀನಪ್ಪ ಬಟ್ ಈಗ ಸಮಯ ಮೀರ್ತಾ ಉಂಟು ಏನು ಮಾಡೋಕ್ಕಾಗಲ್ಲ ಯಾರಾದರೂ ನನ್ನನ್ನು ಭೇಟಿ ಮಾಡಬೇಕು ಫೋನ್ ಮಾಡಿದ್ರೆ ದಯವಿಟ್ಟು ಬರಬೇಡಿ ಅಂತ ಹೇಳ್ತೇನೆ ಫೋನ್ ಮಾಡಿ ಬನ್ನಿ ತುಂಬ ಈಗ ಈಗೇನು ಮಾಡೋಣ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮುಗಿಸ್ತಿದ್ದೀನಿ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜ್ ವಲ್ಡ್ ಟ್ವೆಂಟಿ ಫೋರ್ ಸೆವೆನ್ ಎಲ್ಲರಿಗೂ ಸಲಾಮ್ ನಮಸ್ತೆ